गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कङ्कणम् सर्वांगे हरिचंदनम सुललितम कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशी विभूषितकरानवनीरदाभात् पीतांबरादरुणबिंबफलाधरोष्ठात् पूर्णेन्दुसुंदरमुखादरविंदनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण नारायण। चतुर्थ स्कंदे दशमोध्याय। ಧ್ರುವ ಹಿರಿಯನಾದ ಪಟ್ಟಾಭಿಷೇಕ ಮೊದಲೇ ಆಯಿತು ಬಾಲ್ಯಕಾಲದಲ್ಲಿ. ಒಂದು ದಿವಸ ತನ್ನ ತಮ್ಮ ಎಲ್ಲಿಗೆ ಹೋದ ಕಾಡುಗೆ ಯಾವುದೋ ಯುದ್ಧ ಮಾಡ್ತಾ ಇದ್ದಾನೆ, ಅಷ್ಟರಲ್ಲಿ ಅವರು ಪ್ರಾಣ ಬಿಡಬೇಕಾಯಿತು. ಅಯ್ಯೋ ಎಂದು, ಅಯ್ಯೋ ತನ್ನ ಮಗ ಪ್ರಾಣ ಬಿಟ್ಟ ಎಂದು ಬೇಜಾರು ಮಾಡಿಕೊಂಡು ತನ್ನ ತಮ್ಮನ ತಾಯಿ ಅವಳು ಹೋಗ್ತಾಳೆ ಕಾಡಿಗೆ. ಹೋಗಿ ಆ ಸುದ್ದಿ ಕೇಳಿ ಅಯ್ಯೋ ಹೀಗೆ ಆದಾಯಿಂದ ಬೇಜಾರು ಮಾಡಿಕೊಂಡು ಅವರು ಪ್ರಾಣ ಬಿಟ್ಟ. ಅಯ್ಯೋ ಪಾಪ ತನ್ನ ತಮ್ಮ ತನ್ನ ಮಲತಾಯಿ ಇಬ್ಬರೂ ಪ್ರಾಣ ಬಿಟ್ಟರೆ ಇದಕ್ಕೆ ಯಾರು ಕಾರಣರು? ಮನಸ್ಸಿನಲ್ಲಿಟ್ಕೊಂಡು ಅವರ ಮೇಲೆ ಸಿಟ್ಟು ಮಾಡಿಕೊಂಡ. ಯಾರು? ಧ್ರುವ. ಇದೆಲ್ಲ ಹೇಗೆ ಹೇಳುವುದು ಅಂದರೆ, ಜನರಲ್ಲಿ ಭಗವಂತನ ಭಕ್ತಿ ಇದ್ದರೂ ರಾಗದ್ವೇಷಗಳಿರುತ್ತೆ. ಭಕ್ತಿ ನಿಷ್ಕಾಮವಾಗಬೇಕು. ಭಕ್ತಿ ಇರಬಹುದು, ತಪಸ್ಸಿರಬಹುದು. ಆ ತಪಸ್ಸು ನೀವು ಏಕೆ ಮಾಡ್ತಾ ಇದ್ದೀರಿ ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಮಾಡುವ ತಪಸ್ಸು, ಮಾಡುವ ಭಕ್ತಿ, ಮಾಡುವ ಜ್ಞಾನ ಯಾವುದೇ ಆಗಲಿ, ಅದು ನಿಷ್ಕಾಮವಾಗಿದ್ದರೆ, ವೈರಾಗ್ಯಪೂರ್ವಕವಾಗಿದ್ದರೆ ಅದು ನಿಜವಾಗಿ ಭಗವತ್ ಪ್ರಾಪ್ತಿಗೆ ಸಾಧನವಾಗುತ್ತದೆ. ಇಲ್ಲದಿದ್ದರೆ ಭಗವಂತನ ಆರಾಧನೆ ಆಗುವುದರಿಂದ ಜ್ಞಾನಪೂರ್ವಕ, ಯೋಗಪೂರ್ವಕ, ಭಕ್ತಿಪೂರ್ವಕ ಯಾವುದೋ ಒಂದು ಸಾಧನದಿಂದ, ಭಗವಂತನ ಅನುಗ್ರಹದಿಂದ ಒಂದು ಶಕ್ತಿ, ಒಂದು ಅಧಿಕಾರ, ಒಂದು ಸ್ಥಾನ, ಒಂದು ಅನುಭವ, ಪದಾರ್ಥಗಳು ಇವುಗಳು ಸಿಗ್ತವೆ ಹೊರತು ನಿಷ್ಕಾಮವಾಗಲ್ಲ, ಭಗವತ್ ಪ್ರಾಪ್ತಿ ಸಿಗಲ್ಲ. ನಾನು ಸಕಾಮನಾದರೆ ನನ್ನಲ್ಲಿ ಆಸಕ್ತಿ ಇರುತ್ತದೆ, ಕರ್ತಭೋಕ್ತ ಅಭಿಮಾನ ಇರುತ್ತದೆ, ಮಮಕಾರ ಇರುತ್ತದೆ, ದೇಹ ಇಂದ್ರಿಯ ಮನಸ್ಸುಗಳ ಆಸಕ್ತಿ ಇರುತ್ತೆ. ಏಕೆ ಅಂದರೆ ಯಾವುದೋ ಶಕ್ತಿ, ಅಧಿಕಾರ, ಭೋಗವಸ್ತುಗಳನ್ನು ಪಡ್ಕೊಂಡರೆ ಅದನ್ನು ಅನುಭವಿಸುವಕ್ಕೆ ನಾನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗೇ ಇರಬೇಕು. ಅಭಿಮಾನಿಗೆ ಆ ಪದಾರ್ಥಗಳನ್ನು ಅನುಭವಿಸುವ ಶಕ್ತಿ ಇರುತ್ತೆ. ಈ ಅಭಿಮಾನ ಬಿಟ್ಟವನು ಅಧಿಕಾರವನ್ನು ಹೇಗೆ ಪಡ್ಕೊಳ್ತಾನೆ? ದೇಹ ಮೂಲಕವೇ ಅಲ್ಲ, ಶಕ್ತಿ, ಅಧಿಕಾರ, ಸಂಪದ, ಅನುಭವ ಇದೆಲ್ಲ ದೇಹ ಇಂದ್ರಿಯಗಳ ಮೂಲಕವೇ ಇರುತ್ತದೆ. ಇವುಗಳ ಮೇಲೆ ಅಭಿಮಾನ ಕಡಿಮೆ ಆಗಬೇಕು. ಭೋಗ ವಸ್ತುಗಳು ಪದಾರ್ಥ ಮೇಲೆ ಅಭಿಮಾನ ಬಿಡಬೇಕು. ಆವಾಗ ಭಗವಂತನು ಸೃಷ್ಟಿ ಮಾಡಿರುವುದು ಬಿಟ್ಟು ಭಗವಂತನನ್ನೇ ಪಡ್ಕೊಳ್ತೀವಿ. ವ್ಯತ್ಯಾಸ ಇದೆ. ಭಗವಂತ ಒಂದು, ಭಗವಂತನು ಸೃಷ್ಟಿ ಮಾಡಿರುವ ಪದಾರ್ಥಗಳು, ಸೃಷ್ಟಿ ಮಾಡಿರುವ ಲೋಕಗಳು, ಅನುಭವಗಳು. ನಾವು ಭಗವಂತ ಸೃಷ್ಟಿ ಮಾಡಿರುವ ಪದಾರ್ಥಗಳು, ಲೋಕಗಳು, ಅನುಭವಗಳು ಬೇಕಾ, ಅಥವಾ ಭಗವಂತನು ಮಾಡಿದ್ದಲ್ಲ ನೇರಾಗಿ ಭಗವಂತನೇ ಬೇಕು? ಅದು ವ್ಯತ್ಯಾಸ. ಮೂಲಸ್ವರೂಪವೇ ಬೇಕು. ಯಾಕಂದರೆ
ಭಗವಂತನ ಸೃಷ್ಟಿ ಅಂದರೆ ಭಗವಂತನೇ, ತನ್ನ ಸೃಷ್ಟಿ ತಾನೇ ಅಂದರೆ ಅರ್ಥವೇನು? ತಾನೇ ಒಂದು ರೂಪ ಧರಿಸಿಕೊಂಡು ತೋರ್ತಾನೆ. ಭಗವಂತನ ಸೃಷ್ಟಿ ಅಂದರೆ ಭಗವಂತನೇ ಒಂದು ರೂಪ ಧರಿಸಿಕೊಂಡು ತೋರ್ತಾನೆ. ಭಗವಂತ ಧರಿಸಿರುವ ರೂಪ ಭಗವಂತನೇ ಆಗಿದ್ದರೂ ಭಗವಂತನಿಗಿಂತ ಸ್ವಲ್ಪ ಕೆಲಮಟ್ಟದಿರುತ್ತಾನೆ. ಕೆಲಮಟ್ಟ ಅಂದರೆ ಪರಿಮಿತ ಎಂದರ್ಥ. ಕೆಲಮಟ್ಟ ಅಂದರೆ ಪರಿಮಿತ. ಭಗವಂತ ತಾನು ತಾನಾಗಿ ಅಖಂಡವಾಗಿರುತ್ತಾನೆ. ತಾನು ಒಂದು ರೂಪದಲ್ಲಿ ತೋರ್ಕೊಳ್ಳುವುದಾದರೆ ಪೂರ್ಣವಾಗಿ ತೋರ್ಕೊಳ್ಳಲ್ಲ. ತಾನು ಎಷ್ಟಿದ್ದಾನೋ ಅಷ್ಟು ತೋರ್ಕೊಳ್ಳಲ್ಲ. ತಾನು ಒಂದು ಬಗೆ, ಒಂದು ರೂಪ, ಒಂದು ವಿಶಿಷ್ಟ ಸ್ಥಿತಿಯನ್ನು ಪಡ್ಕೊಳ್ತಾನೆ. ಆ ವಿಶಿಷ್ಟ ಸ್ಥಿತಿ ಎಂಬುದು ಅನಂತ ಭಗವಂತನಲ್ಲಿ ಒಂದು ರೂಪ ಆಯಿತು, ಒಂದು ದೇಶ ವಿಶೇಷ, ಒಂದು ಸ್ಥಾನ ವಿಶೇಷ ಆಯಿತು. ಒಂದು ದೇಶ ಒಂದು ಸ್ಥಾನ ಅಂದರೆ ಇಡೀ ಭಗವಂತನಲ್ಲ, ಭಗವಂತ ಒಂದು ತೋರುಕೊಂಡುವ ರೂಪ. ಇದು ವ್ಯತ್ಯಾಸ ನೋಡಿ. ತಾನು ಇರುವ ಮೂಲ ಸ್ವರೂಪಕ್ಕಿಂತ ತೋರುಕೊಂಡುವುದು ಕಡಿಮೆ ದರ್ಜಾದಿರುತ್ತದೆ. ಕಡಿಮೆ ಅಂದರೆ ಪರಿಮಿತವಾಗಿರುತ್ತದೆ. ಉದಾಹರಣೆಗೆ ನರ್ತಕಿ ನೃತ್ಯ ಮಾಡುವುದಾದರೆ ಒಂದು ನೃತ್ಯ ಭಂಗಿ ತೋರಿಸಿದರೆ ಒಂದು ನೃತ್ಯ ಭಂಗಿಯಲ್ಲಿ ಪೂರ್ತಿ ನರ್ತಕಿ ಬಂದು ಬಿಡ್ತಾಳೆ. ಏಕೆ ಬರಲ್ಲ ಅಂದರೆ ಒಂದು ಬಗೆಯಾಗಿ ಬರ್ತಾಳೆ ಎನ್ನಬಹುದು, ಆದರೆ ನರ್ತಕಿ ಆ ನೃತ್ಯ ಭಂಗಿಯನ್ನು ಬಿಟ್ಟು ಇನ್ನೊಂದು ಭಂಗಿ ಧರಿಸ್ತಾಳೆ, ಇನ್ನೊಂದು ಭಂಗಿ ಧರಿಸ್ತಾಳೆ, ಇನ್ನೊಂದು ಭಂಗಿ ಧರಿಸ್ತಾಳೆ. ಅಂದರೆ ಅರ್ಥವೇನು? ಅನೇಕ ಭಂಗಿಗಳನ್ನು ವ್ಯಾಪಿಸಿ ನರ್ತಕಿ ಇರುತ್ತಾಳೆ. ನೀವು ಒಂದು ಭಂಗಿಯಲ್ಲಿ ನೋಡಿದರೆ ನರ್ತಕಿಯ ಒಂದು ವಿಶೇಷ ಗುಣ, ಒಂದು ಭಂಗಿಯಲ್ಲಿ ಒಂದು ಗುಣ, ಒಂದು ಸಾಮರ್ಥ್ಯ, ಒಂದು ಶಕ್ತಿ ತೋರ್ತದೆ. ನರ್ತಕಿ ನೃತ್ಯ ಸಾಮರ್ಥ್ಯ ಎಷ್ಟು ಭಂಗಿಗಳಲ್ಲಿ ಕಂಡುಬರ್ತದೆ? ಯಾವುದು ಒಂದು ಭಂಗಿಯಲ್ಲಿ ಕಂಡುಬರ್ತದೆ? ನರ್ತಕಿ ನೃತ್ಯ ಮಾಡುವ ಸಾಮರ್ಥ್ಯ ಅನೇಕ ಭಂಗಿಗಳಲ್ಲಿರುತ್ತದೆ, ಒಂದು ಭಂಗಿಯಲ್ಲಿ ಪೂರ್ತಿಯಾಗಿ ಬರಲ್ಲ, ಸ್ವಲ್ಪನೇ ಬರ್ತದೆ. ಹಾಗೆ ಭಗವಂತ ತನ್ನನ್ನು ತಾನು ತಾನಾಗಿ ಇರುವುದು ಒಂದು, ತೋರ್ಕೊಳ್ಳುವುದು ಒಂದು. ತೋರುಕೊಳ್ಳುವುದು ಭಗವಂತನಲ್ಲವಾ ಅಂದರೆ ಹಾಗಲ್ಲ. ತೋರುಕೊಳ್ಳುವುದು ಖಂಡಿತವಾಗಿ ಭಗವಂತನೇ. ಭಗವಂತ ಯಾವ ರೂಪದಲ್ಲಿ ತೋರ್ಕೊಳ್ತಾ ಇದ್ದಾನೋ, ಪ್ರಪಂಚ ರೂಪವಾಗಿ, ಜೀವರೂಪವಾಗಿ, ಮನುಷ್ಯ ರೂಪವಾಗಿ, ಯಾವ ಯಾವ ರೂಪದಲ್ಲಿ ತೋರ್ಕೊಳ್ತಾ ಇದ್ದಾನೋ, ಈ ತೋರುಕೊಳ್ಳುವುದೆಲ್ಲ ಖಂಡಿತ ಭಗವಂತನೇ. ಆದರೆ ಭಗವಂತ ತಾನು ಎಷ್ಟು ಅಖಂಡ ಅನಂತವಾಗಿದ್ದೇನೋ ಆಗಿದ್ದಾನೋ, ಆ ಅನಂತ ಆ ಅಖಂಡವೆಲ್ಲ ತೋರಿಸಲ್ಲ. ಏಕೆಂದರೆ ತೋರುವುದಂದರೆ ಒಂದು ರೂಪವನ್ನು ಧರಿಸಿ ತೋರಿಸು. ಆ ಧರಿಸಿರುವ ರೂಪ ತನ್ನ ಇರುವ ಸ್ವರೂಪದ ಒಂದು ಭಾಗ ಆಗುತ್ತದೆ. ತಾನು ತೋರುವುದು ಒಂದು ಪರಿಮಿತ ಆಗುತ್ತದೆ. ಇರುವುದು ತಾನೇ, ತೋರುವುದು ಸ್ವಲ್ಪ ಅಷ್ಟೇ. ಪೂರ್ತಿಯಾಗಿ ತೋರಿಸೋಕ್ಕಾಗಲ್ಲ. ಪೂರ್ತಿಯಾಗಬೇಕಂದರೆ ತೋರುವ ರೂಪಗಳನ್ನೆಲ್ಲ ಬಿಟ್ಟು ತನ್ನನ್ನೇ ತಲುಪಬೇಕು. ಸಗುಣ ಬ್ರಹ್ಮಕ್ಕೆ ನಿರ್ಗುಣ ಬ್ರಹ್ಮಕ್ಕೆ ಇದೇ ವ್ಯತ್ಯಾಸ. ಸಗುಣ ಬ್ರಹ್ಮದಲ್ಲಿ ವೈಕುಂಠ ಕೈಲಾಸಕ್ಕೆ ಹೋದರೆ ಭಗವಂತ ಯಾವ ರೂಪದಲ್ಲಿ ತೋರ್ಕೊಳ್ತಾ ಇದ್ದಾನೋ ಅದು ಖಂಡಿತ ಭಗವಂತನೇ, ವ್ಯತ್ಯಾಸವೇ ಇಲ್ಲ, ಭಗವಂತನೇ. ಆದರೆ ಭಗವಂತ ತೋರುಕೊಳ್ಳುವ ರೂಪ ಆಗುವುದರಿಂದ ಆ ತೋರುವ ರೂಪಕ್ಕಿಂತ ಹೆಚ್ಚಾಗಿದ್ದಾನೆ, ಹೆಚ್ಚು ಆಗಿರುತ್ತಾನೆ. ಆದ್ದರಿಂದ ನಮಗೆ ಈ ರೂಪ ಒಂದೇ ಇರುತ್ತದೆ, ಇಂಥದ್ದು ವೈಕುಂಠಗಳು ನೂರಾರು ಮಾಡ್ತಾನೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಹೇಳಿದ್ದನಲ್ಲ, ಅನಂತ ಬ್ರಹ್ಮಾಂಡಗಳು ಮಾಡ್ತಾನೆ, ಅನಂತ ವೈಕುಂಠಗಳು, ಅನಂತ ರೂಪಗಳು ತೋರಿಸಿಕೊಳ್ತಾನೆ. ತಾನು ತಾನು ಎಷ್ಟಿದ್ದಾನೆ ಅಂದರೆ ಅಮ್ಮೋ ಯಾರಿಂದ ಹೇಳೋಕ್ಕಾಗಲ್ಲ. ಇಷ್ಟು ಎನ್ನುವುದು ಯಾರಿಂದ ಹೇಳೋಕ್ಕಾಗಲ್ಲ. ಏಕೆ? ಅನಂತ ಅಂದರೆ ನಿಜವಾಗಿ ಅನಂತ. ಅನಂತ ಅಂದ್ರೆ ಅಷ್ಟೇ, ನೀವು ಯೋಚನೆ ಮಾಡಿ ಸ್ವಲ್ಪ, ಅದಕ್ಕಿಂತ ಹೆಚ್ಚು, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು. ನೀವು ಎಷ್ಟು ಯೋಚನೆ ಮಾಡ್ತಾನೇ ಇರಿ, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು, ಹೆಚ್ಚು ಹೆಚ್ಚು ಅಂದರೆ ಮಾಡ್ತಾ ನಿಮ್ಮ ಮನಸ್ಸು ಅದರಲ್ಲೇ ಉಳಿಯುತ್ತದೆ. ಆದರೂ ಅದನ್ನು ಮುಗಿಯಲ್ಲ, ಇನ್ನೂ ಇರುತ್ತಾನೆ. ಎಷ್ಟು ಸಾವಿರ 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 ಯುಗಗಳು ಅಳತೆ ಮಾಡುತ್ತಾ ಇದ್ದರೂ ಮುಗಿಯಲ್ಲ. ಸಾವಿರ ಯುಗಗಳವರೆಗೂ ಅಳತೆ ಮಾಡ್ತಲೇ ಇರಿ, ಇನ್ನೂ ಇದ್ದಾನೆ, ಇನ್ನೂ ಮಾತ್ರ. ಅಯ್ಯೋ ಎಷ್ಟು ಅಂದರೆ ಅನಂತ ಅಷ್ಟೇ. ಮನುಷ್ಯನ ಬುದ್ಧಿಯ ಅಳತೆಗೆ ಸಿಗುವನೇ ಅಲ್ಲ. ಆದರೆ ತಾನು ತಾನಿರುವುದು ಅನಂತ, ಅಖಂಡ. ತೋರುಕೊಳ್ಳುವುದು ಒಂದಾನೊಂದು ರೂಪದಲ್ಲಿ ಭಕ್ತರಿಗೆ, ಭಕ್ತರು ನೋಡುವಷ್ಟು ಒಂದು ರೂಪದಲ್ಲಿ, ಒಂದು ಗುಣದಲ್ಲಿ, ಒಂದು ಮಹಿಮೆಯಲ್ಲಿ ತೋರ್ಕೊಳ್ತಾನೆ. ಆ ತೋರುವ ರೂಪವೇನೂ ಸಾಮಾನ್ಯವಲ್ಲ, ಸಾಕ್ಷಾತ್ ಭಗವಂತನ ರೂಪವೇ ಆಗುವುದರಿಂದ ಅದು ದಿವ್ಯವಾಗಿರುತ್ತದೆ.
ಒಂದು ಚಿನ್ನ ಒಂದು ಆಭರಣದಲ್ಲಿ ತೋರ್ಕೊಂಡರೆ ಆಭರಣದಲ್ಲಿ ಚಿನ್ನದ ಯಾವ ಹೊಳಪು ಇದೆಯೋ ಅದು ಚಿನ್ನದೇ ಆಗುತ್ತದ ಅಲ್ವಾ? ಚಿನ್ನದೇ ಆಗುತ್ತದೆ. ಆದರೆ ಚಿನ್ನ ಒಂದು ಆಭರಣಕ್ಕೆ ಪರಿಮಿತವಾಗಲ್ಲ, ಅಷ್ಟೇ ಹೇಳ್ತೀನಿ. ಒಂದು ಆಭರಣದಲ್ಲಿ ತೋರುಕೊಳ್ಳುವುದು ಖಂಡಿತ ಚಿನ್ನವೇ, ಆದರೆ ಆ ಒಂದು ಆಭರಣಕ್ಕೆ ಪರಿಮಿತವಾಗಲಿಲ್ಲ, ಆಭರಣಕ್ಕಿಂತ ಹೆಚ್ಚು ಇದೆ. ಅನಂತ ಆಭರಣಗಳಲ್ಲಿ ಇರುತ್ತವೆ, ಅನಂತ ಆಭರಣಗಳಾಗಿ ತೋರಿಕೊಳ್ಳಬಹುದು, ಎಷ್ಟಾದರೂ ಆಕಾರಗಳು ಬರಬಹುದು, ಅದೆಲ್ಲ ಚಿನ್ನದಲ್ಲೇ ಇರುತ್ತವೆ. ಅದೆಲ್ಲ ಆ ಹೊಳಪೆಲ್ಲ ಚಿನ್ನದೇ ಹೊಳಪು. ಹಾಗೆ ಇದು ಹಾಗೆ ಭಗವಂತ ತಾನು ತಾನು ಅನಂತವಾಗಿರುತ್ತಾನೆ. ಯಾವ ಒಂದು ತೋರುಕೊಳ್ಳುವ ರೂಪಕ್ಕೆ ಪರಿಮಿತವಾಗದೆ ಎಲ್ಲ ರೂಪಗಳು ತಾನೇ, ಎಲ್ಲ ರೂಪಗಳು ತನ್ನಲ್ಲೇ ಇರುತ್ತವೆ, ತಾನು ಒಂದು ರೂಪ. ಒಂದು ಕನ್ನಡಿ ನೋಡಿ, ಕನ್ನಡಿಯಲ್ಲಿ ಎಷ್ಟು ಪ್ರತಿಬಿಂಬಗಳಾಗಬಹುದು, ಎಷ್ಟು ಪ್ರತಿಬಿಂಬಗಳು ತೋರ್ಕೊಳ್ತವೆ? ಒಂದು ವಸ್ತು ತಗೊಂಡು ಬಂದಿದೆ, ಅದು ಕಂಡು ಬರ್ತದೆ, ಇನ್ನೊಂದು ಅದು ಕಂಡು ಬರ್ತದೆ, ಇನ್ನೊಂದು ಅದು ಕಂಡು, ಎಷ್ಟು ಪ್ರತಿಬಿಂಬಗಳು ಮಾಡುವಂಥ ಕನ್ನಡಿಯಲ್ಲಿ ಸಾಮರ್ಥ್ಯ. ಒಂದು ಕ್ಯಾಮರಾ ಇಟ್ಕೊಂಡರೆ ಕ್ಯಾಮರಾ ಏನು ಮಾಡ್ತದೆ? ಒಂದು ಫೋಟೋ, ಎರಡು ಫೋಟೋ, ಹತ್ತು ಫೋಟೋ, ನೂರು ಫೋಟೋ, ಐವತ್ತು ಫೋಟೋ, ಇನ್ನೇನು ಇನ್ನೂರು ಮುನ್ನೂರು, ನಂತರ ಇದು ಮುಗಿಯಿತು ಎಂದು ಹೇಳ್ತದೆ. ಜಿ ಬಿ ಮುಗಿಯಿತು, ಕ್ಯಾಮರಾಕ್ಕೆ ಆ ಫಿಲಮ್ ಮುಗಿಯುತ್ತದೆ, ಇನ್ನೊಂದು ಫಿಲಮ್ ಹಾಕಬೇಕು. ಏಕೆಂದರೆ ಒಂದು ಫೋಟೋ ತೊಗೊಂಡರೆ ಆ ಫಿಲಮ್ನಲ್ಲಿ ಸ್ವಲ್ಪ ಜಾಗ ತೊಗೊಂಡು ಬಿಡ್ತದೆ, ಇನ್ನೊಂದು ಫೋಟೋ ತೊಗೊಂಡರೆ ಜಾಗ ತೊಗೊಂಡು ಬಿಡ್ತದೆ, ಇನ್ನೊಂದು ಫೋಟೋ. ನೂರು ಫೋಟೋಗಳಾದರೆ, ನೂರಲ್ಲ, ಪೂರ್ವ ಕಾಲದಲ್ಲಿ ಕ್ಯಾಮರಾಕ್ಕೆ ಹನ್ನೆರಡೇನೋ ಇರುತ್ತಿತ್ತು ಅಲ್ಲ, ಹನ್ನೆರಡು ಫೋಟೋಗಳು ತೊಗೊಂಡರೆ ಫಿಲಮ್ ಮುಗಿಯಿತು ಎಂದು ಹೇಳ್ತದೆ. ಮತ್ತೆ ತೆಗೊಳ್ಳ ಆಗಲ್ಲ, ಆ ಫಿಲಮ್ ತೆಗೆದು ಇನ್ನೊಂದು ಅದೇ ಹನ್ನೆರಡರಲ್ಲಿ ಒಂದು ತೆಗೆದುಬಿಟ್ಟು ಇನ್ನೊಂದು ತಗೋ ಅಲ್ಲ. ಒಂದು ಸಲ ಆಗಿಬಿಟ್ರೆ ಫಿಲಮ್ ಕೆಲಸ ಆಗಲ್ಲ, ಫೋಟೋ ಬಿದ್ದು ಬಿಟ್ಟಿತ್ತು ಅಷ್ಟೇ. ಒಂದು ಸಲ ಫೋಟೋ ಬಿದ್ದರೆ ಜಾಗ ಖಾಲಿ ಆಗಲ್ಲ, ಜಾಗ ಮುಗಿಯುತ್ತದೆ, ಫೋಟೋ ಬಿದ್ದು ಬಿಟ್ಟಿತ್ತು, ಈಗ ಜಾಗ ಖಾಲಿ ಇರಲ್ಲ. ಹನ್ನೆರಡು ಫೋಟೋಗಳು ತಗೊಂಡಿದ್ದೇವೆ, ಫಿಲಮ್ ಮುಗಿಯಿತು, ಫಿಲಮ್ ತೆಗೆದುಬಿಟ್ಟು ಇನ್ನೊಂದು ಫಿಲಮ್ ಹಾಕಬೇಕು. ಆದರೆ ಕ್ಯಾಮರಾ ಹಾಕಿ ಹಾಗೆ ಫಿಲಮ್ ಇಲ್ಲ, ಸ್ವಲ್ಪ ಹೆಚ್ಚಿರುತ್ತೆ, ಹೆಚ್ಚಾದರೂ ಅದಕ್ಕೂ ಸ್ವಲ್ಪ ಲಿಮಿಟ್ ಇರುತ್ತೆ. ಒಂದು ಗಂಟೆ ನೀವು ವಿಡಿಯೋ ಮಾಡ್ತೀರಿ, ಒಂದು ಗಂಟೆ ಮುಗಿದ ನಂತರ ಜಿ ಬಿ ಮುಗಿಯಿತು, ಖಾಲಿ ಆಯಿತು, ಮತ್ತೇನು ಆಗಲ್ಲ, ಇದು ಖಾಲಿ ಮಾಡಿದರೆ ಇನ್ನೊಂದು ಆಗುತ್ತೆ. ಹಾಗೆ ಕನ್ನಡಿಯಲ್ಲಿ ಎಷ್ಟು ಫೋಟೋ ತೆಗೆದರೆ ಅದು ಕನ್ನಡಿಯಲ್ಲಿ ಜಿ ಬಿ ಮುಗಿಯುತ್ತದೆ ಹೇಳು? ಕನ್ನಡಿಯಲ್ಲಿ ಎಷ್ಟು ಜಿ ಬಿ ಇರುತ್ತದೆ? ಎಷ್ಟು ಜಿ ಬಿ? ಎಷ್ಟಾದರೂ ಪ್ರತಿಬಿಂಬಗಳು, ಎಷ್ಟಾದರೂ ಆಗುತ್ತದೆ, ಅನಂತ ಜಿ ಬಿ. ಎಷ್ಟಾದರೂ ಪ್ರತಿಬಿಂಬಗಳು ಬೀಳುತ್ತದೆ, ಬೀಳುತ್ತದೆ, ಬೀಳುತ್ತದೆ. ಆದರೆ ಒಂದೇ ಒಂದೇನೆಂದರೆ ಸ್ಟೋರ್ ಮಾಡಲ್ಲ, ಅದು ಮಾಡಿರುವ ಫೋಟೋ ಸ್ಟೋರ್ ಮಾಡಲ್ಲ. ಬಂದಾಗ ತೋರ್ಕೊಳ್ತದೆ ಹೋಗ್ತದೆ, ತೋರ್ಕೊಳ್ತದೆ ಹೋಗ್ತದೆ, ತೋರ್ಕೊಳ್ತದೆ ಹೋಗ್ತದೆ, ತೋರ್ಕೊಳ್ತದೆ ಹೋಗ್ತದೆ ಅಷ್ಟೇ. ಎಷ್ಟಾದರೂ ತೋರಬಹುದು, ಎಷ್ಟು ರೂಪಗಳಾಗಿ ತೋರ್ತದೆ, ಲಿಮಿಟ್ ಇಲ್ಲ, ಇತಿಮಿತಿ ಇಲ್ಲ. ಹಾಗೆ ಪರಮಾತ್ಮನಲ್ಲಿ ಎಷ್ಟು ರೂಪಗಳಾದರೂ ತೋರ್ಕೊಳ್ತವೆ, ಎಷ್ಟು ರೂಪಗಳಾದ. ಅದರಿಂದ ಕನ್ನಡಿ ತಾನು ತಾನು ಯಾವ ರೂಪ? ಯಾವುದೂ ಇಲ್ಲ, ಎಲ್ಲ ರೂಪಗಳು ತಾನೇ. ತೋರುಕೊಂಡ ರೂಪವೆಲ್ಲ ಕನ್ನಡಿ, ಕನ್ನಡಿಗೆ ಮಾತ್ರ ಯಾವ ರೂಪವಿಲ್ಲ. ಯಾವ ರೂಪವಿಲ್ಲ ಅಂದರೆ ರೂಪವಾಗಿ ತೋರ್ಕೊಳ್ಳಲ್ಲ ಎಂದರ್ಥ ಅಲ್ಲ, ತೋರುಕೊಂಡ ರೂಪ ಕನ್ನಡಿಯಲ್ಲ ಎಂದಲ್ಲ, ತೋರುಕೊಂಡ ರೂಪ ಖಂಡಿತ ಕನ್ನಡೇ. ಇದು ನೋಡಿ, ಸಗುಣ ನಿರ್ಗುಣ ಅರ್ಥ ಮಾಡಿಕೊಳ್ಳುವುದು ಜನರಿಗೆ ತಪ್ಪರ್ಥ ಮಾಡಿಕೊಳ್ತಾರೆ. ತೋರುಕೊಂಡ ರೂಪವೆಲ್ಲ ಕನ್ನಡೇ, ಆದರೆ ಯಾವುದೇ ಒಂದು ರೂಪಕ್ಕೆ ಪರಿಮಿತವಾಗದೆ ಎಷ್ಟಾದರೂ ರೂಪಗಳು ತೋರ್ಕೊಳ್ತಾ ಇರ್ತಾನೆ, ತೋರ್ಕೊಳ್ತಾ ಇರ್ತಾನೆ. ಸುಮ್ಮನೆ ಕನ್ನಡಿ ನೋಡ್ತೀರಾ ನೀವು ಯಾವಾಗಲೂ? ಯಾವ ರೂಪವಿಲ್ಲದೆ ಕೇವಲ ಕನ್ನಡಿ ನೋಡಿ, ಹೇಗೆ ನೋಡೋಕ್ಕಾಗ್ತದೆ? ನೀವು ಹೋಗಿದ್ರೆ ನಿಮ್ಮ ಮುಖ ಕಂಡು ಬರ್ತದೆ, ನೀವು ಹೋದರೆ ನಿಮ್ಮ ಮುಖ ಕಂಡು ಬರ್ತದೆ, ಯಾವುದು ಎದುರಾಗಿರುತ್ತದೆ ಅದು ಬರ್ತದೆ. ನಾನು ಅಂದ್ಕೊಂಡೆ, ಯಾರು ಇಲ್ಲದಿರುವಾಗ ಏನಿರುತ್ತದೆ ಕನ್ನಡಿಯಲ್ಲಿ? ನಾನು ಅದರ ಎದುರಾಗಿಲ್ಲ, ನಾನು ಎದುರಾಗಿದ್ದರೆ ನನ್ನ ಮುಖ ಕಂಡು ಬರ್ತದೆ, ನಾನು ಪಕ್ಕಕ್ಕೆ ಹೋದರೆ ಇನ್ನೊಬ್ಬರನ್ನು ಕೈ ಇಟ್ಟರೆ ಕೈ ಕಂಡು ಬರ್ತದೆ, ಇನ್ನೊಬ್ಬರು ನಿಂತಿದ್ದರೆ ಅವ್ರ ಮುಖ ಕಂಡು ಬರ್ತದೆ. ಯಾರಿಲ್ಲದಿರುವಾಗ ಏನು ಕಂಡು ಬರ್ತದೆ? ಅಲ್ಲಿ ಗೋಡೆ ಇದ್ದರೆ ಗೋಡೆ ಬೀಳುತ್ತೆ ಇಲ್ಲ, ಯಾವುದೋ ಒಂದು ಬೀಳಲೇಬೇಕು, ಯಾವುದೋ ಒಂದು ಬೀಳಲೇಬೇಕು. ಆದರೆ ಯಾವುದೋ ಒಂದು ರೂಪದಲ್ಲೇ ತೋರ್ಕೊಳ್ತದೆ, ಯಾವ ರೂಪವಿಲ್ಲದೆ ಕನ್ನಡಿ ಇರುವುದೇ ಇಲ್ಲ, ಯಾವುದೋ ಒಂದು ರೂಪ ಇರುತ್ತದೆ ಅಲ್ಲ. ಈಗ ವ್ಯತ್ಯಾಸ ನೋಡಿ, ಯಾವುದೋ ಒಂದು ರೂಪ, ಯಾವುದೋ ಒಂದು ರೂಪ ತೋರ್ಕೊಳ್ತಾ ಇರ್ತದೆ, ತೋರ್ಕೊಳ್ತಾ ಇರ್ತದೆ, ತೋರ್ಕೊಳ್ತಾ ಇರ್ತದೆ. ಯಾವುದೋ ಒಂದು ರೂಪ, ಯಾವುದೋ ಒಂದು ರೂಪ ಇಲ್ಲದೇ ಇರಲ್ಲ. ಆದರೆ ಕನ್ನಡಿಗೆ ತನ್ನ ರೂಪ ಯಾವುದು? ಹಾಗೆ ನಿರ್ಗುಣ ಅಂದರೆ ನೋಡಿ, ಎಲ್ಲ ತಾನೇ ತೋರ್ತಾನೆ, ತೋರುವುದೆಲ್ಲ ತಾನೇ, ಆದರೆ ಯಾವ ಒಂದು ರೂಪಕ್ಕೆ ಪರಿಮಿತವಾಗಲ್ಲ, ಇರುವುದು ತಾನು ತಾನು. ಅಂದರೆ ತಾನು ತಾನು ಇರುತ್ತಾ ಯಾವುದೋ ಒಂದಿನಲ್ಲಿ ತೋರ್ಕೊಳ್ತಾನೆ ಇರ್ತಾನೆ, ಯಾವುದೇ ಒಂದು ತೋರದೇ ಇರಲ್ಲ. ಯಾವುದೋ ಒಂದು ರೂಪ ಸಗುಣ ರೂಪ, ಯಾವುದೋ ಒಂದು ರೂಪ ತೋರ್ಕೊಳ್ತಾನೆ ಇರ್ತಾನೆ. ಯಾವುದು ತೋರಿದರೂ ಪರಮಾತ್ಮ ಕನ್ನಡಿಯಲ್ಲ, ಮುಗಿಯಲ್ಲ, ಜೀವಿ ಮುಗಿಯಲ್ಲ.
ಅನಂತವಾಗಿ ತೋರ್ತಾ. ಈ ಅನಂತ ರೂಪಗಳು ತನ್ನಲ್ಲಿ ತೋರಿಸಿಕೊಳ್ಳುವುದನ್ನೇ ನಿರ್ಗುಣ ಎಂದು ಹೇಳ್ತೀವಿ ಅಷ್ಟೇ ಹೊರತು, ನಿರ್ಗುಣ ಅಂದರೆ ಅದೊಂದು ಬೇರೆ ವಸ್ತುವು ಎಂದು ಅರ್ಥ ಅಲ್ಲ. ನಿರ್ಗುಣ ಅಂದರೆ ಬೇರೆ ಅಲ್ಲ, ಸಗುಣವಾಗಿ ತೋರುವುದೇ. ಈ ತೋರುವ ತೋರಿಕೆಗೆ ಪರಿಮಿತವಾಗಲ್ಲ ಅಷ್ಟೇ ಹೇಳಿದ್ದೆ. ತೋರ್ತದೆ ಆದರೆ ಅದಕ್ಕೆ ಪರಿಮಿತವಾಗಲ್ಲ, ಇನ್ನೊಂದು ತೋರ್ತದೆ ಅದಕ್ಕೆ ಪರಿಮಿತವಾಗಲ್ಲ, ಇನ್ನೊಂದು ತೋರ್ತದೆ ಅದಕ್ಕೆ ಪರಿಮಿತ. ಎಷ್ಟೇ ತೋರಲಿ ತೋರುವುದೆಲ್ಲ ತಾನೇ, ಯಾವ ಒಂದು ತೋರಿಕೆಗೆ ಪರಿಮಿತವಾಗಲ್ಲ. ಇದು ನಿರ್ಗುಣ ಅಷ್ಟೇ ಹೊರತು ಇದು ಸಗುಣ ಇದು ನಿರ್ಗುಣ ಎಂದು ಹೀಗೆ ಬಿಡಿಸಿ ಹೇಳೋಕ್ಕಾಗಲ್ಲ ನೋಡಿ. ಅದು ಅದರಿಂದ ಕನ್ನಡಿಯಲ್ಲಿ ತೋರಿಕೊಳ್ಳುವ ಪ್ರತಿಬಿಂಬಗಳು ಯಾವ ಪ್ರತಿಬಿಂಬವಿಲ್ಲದೆ ಕೇವಲ ಕನ್ನಡಿ ಎತ್ತಿ ತೋರಿಸಿ, ಕೇವಲ ಕನ್ನಡಿ ಬಿಗಿ ಬಿಡಿಯಾಗಿ ತೋರಿಸಿ, ಇದೆಲ್ಲ ಪ್ರತಿಬಿಂಬಗಳು. ಯಾವ ಪ್ರತಿಬಿಂಬವಿಲ್ಲದ ಕೇವಲ ಕನ್ನಡಿ ತೋರಿಸಿ ನೋಡೋಕ್ಕಾಗಲ್ಲ. ಕೇವಲ ಕನ್ನಡಿ ತೋರಿಸೋಕ್ಕಾಗಲ್ಲ ಅಂದರೆ ನಿರ್ಗುಣವಿಲ್ಲವ? ಯಾವುದೋ ಒಂದು ನಿರ್ಗುಣವಿಲ್ಲ ಅಂದರೆ ಯಾವುದೋ ಒಂದು ರೂಪಕ್ಕೆ ಪರಿಮಿತವಾಗಲ್ಲ. ಎಷ್ಟು ರೂಪಗಳಾದರೂ ತೋರ್ಕೊಂಡು ಬರ್ತವೆ. ಯಾವ ಒಂದು ರೂಪಕ್ಕೆ ಪರಿಮಿತವಾಗಿ, ಯಾವುದೋ ಒಂದು ರೂಪಕ್ಕೆ ಪರಿಮಿತವಾದರೆ ಸಗುಣ ಹೇಳ್ಬಿಡ್ತೀವಿ. ಯಾವುದೋ ಒಂದು ರೂಪ ವಿಷ್ಣುವೇ ಎಂದು ಹೇಳ್ಬಿಡ್ತಾನೆ, ಶಿವನೇ ಎಂದು ಹೇಳ್ಬಿಡ್ತಾನೆ, ಯಾವುದೋ ಒಂದು ರೂಪ ದೇವಿ ಯಾವುದೋ ಒಂದು ರೂಪನೇ ಹೇಳ್ಬಿಡ್ತಾನೆ. ಈಗ ಇದೇ ರೂಪ ಇನ್ನೊಂದು ರೂಪ ಆಗಲ್ಲ. ಒಂದು ರೂಪಕ್ಕೆ ಸಿಕ್ಕಾಕ್ಕೊಂಡ್ರೆ ಇನ್ನೊಂದು ರೂಪ ಆಗಲ್ಲ. ಕ್ಯಾಮರಾದಲ್ಲಿ ನೀವು ಫೋಟೋ ಹಾಕಿದ್ದೀವಿ ಅಷ್ಟೇ, ಫೋಟೋ ತೊಗೊಂಡಿದ್ದೀವಿ, ಈಗ ಅದರ ಮೇಲೆ ಇನ್ನೊಂದು ತೊಗೊಳ್ಳೋಕ್ಕಾಗಲ್ಲ. ಅದು ಕ್ಯಾಮ್ರಾ ಆನ್ ಮಾಡ ಆನ್ ಆಗಲ್ಲ. ನೀವು ಎಷ್ಟು ಸಲ ಗೊತ್ತಿದ್ದರೂ ಅದು ಫಿಲ್ಮ್ ಮುಗೀತು ಎಂದು ಹೇಳಿದ್ರು, ಮುಗೀತು ಅಂದರೆ ಏನು, ಫೋಟೋ ಬಿದ್ದಿತ್ತು, ಫೋಟೋ ಬಿದ್ದರೆ ಈಗ ಅದರ ಮೇಲೆ ಇನ್ನೊಂದು ಬೀಳೋಕ್ಕಾಗಲ್ಲ. ಈಗ ಅದೇ ಫಿಕ್ಸ್ ಆಗಿರುತ್ತೆ, ಅದೇ ರೂಪ, ಏನೇ ಮಾಡ್ಕೊ ತೆಗೆದು ನೋಡಬಹುದು ಅದೇ ರೂಪ. ಅದರ ಮೇಲೆ ಅದು ತೆಗೆದು ಇನ್ನೊಂದು ಹಾಕೋಣ ಆಗಲ್ಲ, ತೆಗೆಯೋಕ್ಕಾಗಲ್ಲ, ಹಾಕೋಕ್ಕಾಗಲ್ಲ ಅಷ್ಟೇ. ಅದು ಹಾಗೆ ಫಿಕ್ಸ್ ಇರುತ್ತೆ. ಸಗುಣ ಅಂದರೆ ಅದು ಫಿಕ್ಸ್. ಒಂದು ಫೋಟೋ ಬಿದ್ದರೆ ವಿಷ್ಣು ಅಂದರೆ ತೆಗೆಯೋಕ್ಕಾಗಲ್ಲ, ಇನ್ನೊಂದು ಹಾಕೋಕ್ಕಾಗಲ್ಲ, ಫಿಕ್ಸ್. ಈಗ ಕನ್ನಡಿ ಎಷ್ಟಾದರೂ ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಎಷ್ಟಾದರೂ ಮಾಡ. ನೀರನ್ನು ನೋಡಿ, ನೀರು ಇನ್ನೊಂದು ಉದಾಹರಣೆ ಹೇಳ್ತೀನಿ, ಇದೆಲ್ಲ ಗೊತ್ತಿದೆ, ಸುಮ್ಮನೆ ಹೇಳ್ತಾ ಇದ್ದೀನಿ ಈ ಸಂದರ್ಭಕ್ಕೆ ನಿಮಗೆ ಅರ್ಥವಾಗಲಿ. ಒಂದು ಕಲ್ಲು ಒಂದು ಫಿಕ್ಸ್ಡ್ ರೂಪ ಇರ್ತದೆ, ಕಲ್ಲಂದರೆ ಕಲ್ಲಿನ ರೂಪನ ಬದಲಾಯಿಸೋಕ್ಕಾಗಲ್ಲ. ಆದರೆ ನೀರು ಇಲ್ಲಿ ಯಾವ ಪಾತ್ರದಲ್ಲಿ ಹಾಕಿರ್ತಾರೋ ಪಾತ್ರ ಆಕಾರ ಧರಿಸುತ್ತಾರೆ. ಉದ್ದ ಪಾತ್ರ ಇದ್ದರೆ ಉದ್ದದು, ಅಗಲ ಪಾತ್ರ ಇದ್ದರೆ ಅಗಲ. ಆ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಹಾಗೆ ಇನ್ನೊಂದು ಪಾತ್ರ ಧರಿಸಿ. ನೀರಿಗೆ ಯಾವ ಆಕಾರ? ನೀವು ನೀರಂದರೆ ಏನು, ಯಾವುದೋ ಲೋಟದಲ್ಲೇ ಊಹಿಸ್ಕೊಳ್ತೀರಿ ಹೊರತು ಯಾವ ಲೋಟ ಊಹಿಸ್ಕೊಳ್ಳದೆ ಕೇವಲ ನೀರು ಊಹಿಸ್ಕೊ. ಕೇವಲ ನೀವು ಕೆರೆಯಲ್ಲಿ ಊಹಿಸ್ಕೊಳ್ತೀವಿ, ಕೆರೆನೂ ಒಂದು ಆಕಾರವೇ, ಯಾಕಂದರೆ ಇಷ್ಟು ಉದ್ದ ಪಾತ್ರ. ಕೆರೆ ಅಂದರೆ ಉದ್ದ ಪಾತ್ರನೇ ಅಲ್ಲವೇ, ಅದು ಒಂದು ಪಾತ್ರವೇ. ನದಿ, ನದಿ ಅಂದರೆ ಅದು ಒಂದು ಪಾತ್ರವೇ. ಎರಡು ಏನು ದಡಗಳು ಮಧ್ಯದಲ್ಲಿ ಹೋಗ್ತಾ ಇರ್ತವೆ, ಅದು ಉದ್ದ ಆಗುತ್ತದೆ ಹೀಗೆ ಹರಿಯುವುದು, ಅದು ಒಂದು ಆಕಾರ, ಒಂದು ಕೋಲು ಆಕಾರ ಅಲ್ಲವೇ. ಯಾವುದೋ ಒಂದು ಆಕಾರ. ಕೆರೆ ಅಂದರೆ ಅದು ಕೆರೆ ದೊಡ್ಡ ಆಕಾರ. ಸಮುದ್ರ ಅದು ಒಂದು ಆಕಾರ. ಯಾವುದೇ ಆಕಾರ ಇಲ್ಲದೆ ನೀರು ಊಹಿಸ್ಕೊ ಆಗಲ್ಲ. ಅಂದರೆ ಯಾವ ಪಾತ್ರದಲ್ಲಿ ಹಾಕ್ತೀವೋ ಆ ಆಕಾರ ಆಗುತ್ತದೆ. ತನಗೆ ತಾನಿಗೆ ಯಾವ ಆಕಾರವಿಲ್ಲ, ಯಾವ ಆಕಾರವಿಲ್ಲದೆ ನೀರು ಯಾವಾಗಲೂ ನೋಡಿದ್ದೀರಾ? ಯಾವ ಆಕಾರವಿಲ್ಲದೆ ನೀರನ್ನು ಯಾರಾದರೂ ನೋಡಿದ್ದೀರಾ? ಯಾವ ಆಕಾರವಿಲ್ಲದೆ ನೀರನ್ನು ಯಾರೂ ನೋಡೋಕ್ಕಾಗಲ್ಲ. ಆದರೆ ಆಕಾರವಿದೆ ಎಂದು ಹೇಳ್ಬೋದಾ? ಆಕಾರವಿದೆ ಎಂದು, ಯಾವುದೋ ಒಂದೇ ಒಂದು ಆಕಾರ ಇದೆ ಎಂದು ಹೇಳೋಕ್ಕಾಗಲ್ಲ. ಕೇವಲ ಆಕಾರರಹಿತವೂ ನೋಡೋಕ್ಕಾಗಲ್ಲ. ಇದಕ್ಕೇನು ಹೇಳ್ತೀರಿ? ಇದು ವಿಚಿತ್ರ, ಇದು ವಿಚಿತ್ರ. ಹಾಗೆಯೇ ಕನ್ನಡಿಯಲ್ಲಿ ಅಲ್ಲಿ ಯಾವುದೋ ಒಂದು ಆಕಾರ ಕಂಡು ಬರ್ತದೆ, ಆದರೆ ಸ್ವಯಂ ಯಾವ ಆಕಾರ ಇರಲ್ಲ. ನೀರು ಯಾವುದೋ ಒಂದು ಆಕಾರದಲ್ಲಿ ಕಂಡು ಬರ್ತದೆ, ತನಗೆ ತಾನು ಯಾವ ಆಕಾರ ಇರಲ್ಲ. ತೋರ್ಕೊಳ್ಳಲಿ, ತಾನು ಮಾತ್ರ ಅದಕ್ಕೆ ಪರಿಮಿತವಾಗಲ್ಲ. ಅನಂತ ತೋರ್ಕೊಳ್ತಾನೆ ಇರುತ್ತದೆ, ತಾನು ಯಾವುದಕ್ಕೆ ಪರಿಮಿತವಾಗಲ್ಲ. ಇದು ನಿರ್ಗುಣ. ಇದು ನಿರ್ಗುಣ ಅಂದರೆ ಜನರು ತಪ್ಪಾಗಿ ತಿಳ್ಕೊಂಡು ಕೆಲವರು ವೈಷ್ಣವರು ಏನು ಮಾಡ್ತಾರೆ, ಅಯ್ಯೋ ಭಗವಂತನಿಗೆ ವಿಷ್ಣು ರೂಪ ಇದೆ, ಭಗವಂತನಿಗೆ ಶಿವರೂಪ ಇದೆ, ಅಮ್ಮ ನಮ್ಮ ಶಿವ ವಿಷ್ಣು ರೂಪ ಅಲ್ಲ, ಇದು ದಾಟಿ ಇದ್ದಾನೆ ಹೇಳ್ತಾರೆ ಪರಮಾತ್ಮ, ಯಾವ ಗುಣವಿಲ್ಲದೆ ಯಾವ ರೂಪವಿಲ್ಲದೆ ಇದ್ದಾನೆ ಎಂದು ಹೇಳ್ತಾರೆ. ಅಯ್ಯಯ್ಯೋ ನಮ್ಮ ವಿಷ್ಣುವು ಭಗವಂತ ಅಲ್ಲ ಹೇಳ್ತಾ ಇದ್ದಾನೆ, ನಮ್ಮ ಶಿವ ಭಗವಂತ ಅದ್ದ ಹೇಳ್ತಾರೆ. ನೀರನ್ನು ನೀವು ಊಹಿಸ್ಕೊಂಡ್ರೆ ಯಾವುದೋ ಒಂದು ಲೋಟದಲ್ಲಿ ಊಹಿಸ್ಕೊಳ್ತೀರಿ ಅಲ್ಲ, ಯಾವುದೋ ಒಂದು ಲೋಟ. ಯಾವ ಲೋಟದಲ್ಲಿ ಹಾಕಿದ್ದರೆ ನೀರಲ್ಲವ? ಅದು ನೀರೇ. ಯಾವ ಲೋಟ ಹಾಕಿದ್ದರೆ ನೀರೇ. ಆದರೆ ಆ ಯಾವುದೋ ಒಂದು ಆಕಾರಕ್ಕೆ ಪರಿಮಿತವಾಗಲ್ಲ ಅಷ್ಟೇ ನಾವು ನಿರ್ಗುಣ ಹೇಳಿದ್ದೀವಿ. ಅವರಿಗೆ ನಮಗೆ ವ್ಯತ್ಯಾಸ ಏನೆಂದರೆ, ಯಾವುದೋ ಒಂದು ಆಕಾರಕ್ಕೆ ಕಟ್ಟು ಬಿದ್ದಿರುತ್ತಾರೆ, ನಾವು ಅನೇಕ ಆಕಾರಗಳು ತೋರ್ಕೊಳ್ತೇವೆ, ಅದೇ ಆಕಾರ ನೂರು ಸಲನೂ ಬರುತ್ತದೆ. ಅದೇ ವಿಷ್ಣು ನೂರು ಸಲ ಸಾವಿರ ಸಲ ನಿಮಗೆ ವಿಷ್ಣುವೇ ಬೇಕಂದರೆ ವಿಷ್ಣುವೇ ತೋರ್ಕೊಳ್ತಾನೆ, ಅದೇ ನಿರಂತರವಾಗಿ ತೋರ್ಕೊಳ್ತಾನೆ. ಆದರೆ ಇನ್ನೊಂದು ರೂಪವೂ ತೋರ್ಕೊಳ್ತಾನೆ, ಶಿವಭಕ್ತನಿಗೆ ಶಿವವಾಗಿ ತೋರ್ಕೊಳ್ತಾನೆ, ದೇವಿ ಭಕ್ತನಿಗೆ ದೇವಿಯಾಗಿ, ವಿನಾಯಕ ಭಕ್ತನಿಗೆ ವಿನಾಯಕವಾಗಿ. ಯಾರಿಗೆ ಯಾವ ರೂಪ? ಸುಬ್ರಹ್ಮಣ್ಯ ಅಂದರೆ ಸುಬ್ರಹ್ಮಣ್ಯ,
ಸೂರ್ಯನಿಗೆ ಸೂರ್ಯ, ಯಾವ ಭಕ್ತನಿಗೆ ಯಾವ ಇಷ್ಟವಿದ್ದರೆ ಕೃಷ್ಣ ರಾಮ ಶಿವ ನರಸಿಂಹ ಯಾವುದಂದರೆ ತೊಗೊಳ್ತಾನೆ. ಎಲ್ಲವೂ ತಾನೆ, ಎಲ್ಲವೂ ತಾನೆ. ಹೇಗಿರುತ್ತಾನೆ? ಹೌದು, ಇದು ನೋಡಿ, ನೀರಿನಲ್ಲಿ ಯಾವುದಾದ್ರೂ ಆಗಬಹುದು, ಕನ್ನಡಿಯಲ್ಲಿ ಯಾವ ರೂಪ ಆದರೂ ಆಗಬಹುದು, ನಾವು ಯಾವುದು ಬೇಕಂದರೆ ಅದೇ ಕಂಡು ಬರ್ತದೆ. ಇದು ಯಾವುದು ಬೇಕಂದರೆ ಅದು ಕಂಡು ಬರ್ತದೆ, ಕಂಡು ಬರುವುದು ಮಾತ್ರ ಅದೇ. ಕನ್ನಡಿಯನ್ನು ಬಿಟ್ಟು ಯಾವುದಿಲ್ಲ, ಅಲ್ಲವೇ? ಕನ್ನಡಿ ಬಿಟ್ಟು ರೂಪ ಬಿಡಿಯಾಗಿಲ್ಲ. ಯಾವುದೇ ನೀರಿನಲ್ಲಿ ಪಾತ್ರ ಆಕಾರ ತೋರ್ಕೊಳ್ಳಲಿ, ನೀರನ್ನು ಬಿಟ್ಟು ತೋರ್ಕೊಳ್ತಾ ಇಲ್ಲ, ನೀರೇ ತೋರ್ಕೊಳ್ತಾ ಇಲ್ಲ. ಅದರಿಂದ ತೋರುವುದು ಖಂಡಿತ ಪರಮಾತ್ಮವೇ. ಆದರೆ ಪರಮಾತ್ಮನನ್ನು ನಿಮಗೆ ತೋರುವ ರೂಪಕ್ಕೆ ಪರಿಮಿತ ಮಾಡಿ ಬಿಡಬೇಡಿ. ಇನ್ನೊಂದು ತೋರ್ತಾನೆ, ಇನ್ನೊಂದು ತೋರ್ತಾನೆ. ಇಷ್ಟೊತ್ತು ತೋರಿದ್ದು ಮತ್ತೆ ಬೇಕಂದರೆ ಮತ್ತೆ ತೋರ್ತಾನೆ. ಎಷ್ಟು ಸಲ ಆದರೂ ತೋರ್ತಾನೆ ಅದೇ ರೂಪ. ಅದೇ ವಿಷ್ಣುವು ಮತ್ತೆ ಸಲ, ಅದೇ ವಿಷ್ಣು ನಿರಂತರವಾಗಿ ಅಂದರೆ ನಿರಂತರವಾಗಿಯೂ ತೋರ್ತಾನೆ. ಅವರಿಗೇನಿಲ್ಲ, ನಿಮಗೆ ಅದೇ ವಿಷ್ಣುವೇ ಬೇಕು, ಮತ್ತೆ ಮತ್ತೆ ನೋಡ್ತೀನಿ ಅಂದರೆ ಮತ್ತೆ ಮತ್ತೆ ನೋಡು, ಅದೇ ನೋಡುತ್ತಲೇ. ಬೇರೆಯದೇ ಬೇಡ ಅಂದರೆ ಆಯಿತು, ಬೇರೆಯದೇ ಬೇಡ, ಅದೇ ನೋಡ್ತಾನೆ. ಕನ್ನಡಿ ಇಟ್ಕೊಂಡು ಅದರ ಎದುರಾಗಿ ನೀನೇ ನಿಂತಿರ್ತೀರ, ನೀನೇ ನಿಂತು ನಿನ್ನ ಮುಖನ ತೋರಿಸ್ತೇನೆ. ಇಡೀ ದಿವಸ ತೋರಿಸ್ತೇವೆ. ಇಡೀ ದಿವಸ ಏಕೆ ಮಲ್ಕೊಳ್ಳಲ್ಲ, ಹೀಗೆ ನಿಂತಿರ್ತೀನಿ ಅಂದರೆ ರಾತ್ರಿ ಎಲ್ಲ ತೋರಿಸ್ತೇವೆ. ಏನಿದೆ ಕನ್ನಡಕ್ಕೆ ಏನು ಅಡ್ಡಿ, ನೀವು ಅಲ್ಲೇ ನಿಂತಿರ್ತೀವಿ ಅಂದರೆ ಅದೇ ತೋರಿಸ್ತೇವೆ. ರಾತ್ರೆಲ್ಲ ನಾನು ಮಲ್ಕೊಳ್ಳಲ್ಲ, ಒಂದೇ ಲೈಟ್ ಬೇಕಷ್ಟೇ. ಲೈಟ್ ಹಾಕ್ಕೊಂಡ್ರೆ ರಾತ್ರೆಲ್ಲ ನಾನು ಅಲ್ಲೇ ನಿಂತಿರ್ತೀನಿ ಅಂದರೆ ರಾತ್ರೆಲ್ಲ ನಿನ್ನ ಮುಖನೇ ತೋರಿಸ್ತೇವೆ. ಕನ್ನಡಿ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಬೇಜಾರು ನಿಮಗಾಗಬಹುದೇ ಹೊರತು ಕನ್ನಡಿಗೆ ಏನಾಗಲ್ಲ. ಹಾಗೆ ಪರಮಾತ್ಮ ವಿಷ್ಣು ರೂಪ, ಶಿವರೂಪ, ಯಾವ ರೂಪ ಆದರೂ, ಮತ್ತೆ ಮತ್ತೆ ಆದರೂ, ಇಡೀ ದಿವಸ ಆದರೂ ನಿರಂತರ ಅದೇ ತೋರಲಿ ಅಂದರೆ ನಿರಂತರ ಅದೇ ತೋರಿಸ್ತಾನೆ. ಅದರಿಂದ ಹೇಳಿ ನಿರಂತರ ವಿಷ್ಣು ವಿಧಾನ ಇಲ್ಲವಾ ಅಂದರೆ ನಿರಂತರ ಬೇಕು ಅಂದರೆ ನಿರಂತರ ತೋರ್ಕೊಳ್ತಾನೆ. ಇವನು ಹೇಳ್ತಾನೆ, ನೀವು ವಿಷ್ಣು ರೂಪಕ್ಕೆ ಪರಿಮಿತವಾಗಲಿಲ್ಲ, ಶಿವರೂಪಕ್ಕೆ ಪರಿಮಿತನಾಗಲಿಲ್ಲ, ನಿರ್ಗುಣ ಎಂದು ಹೇಳಿದ್ದೀರಿ. ಅಯ್ಯೋ ನಮಗೆ ವಿಷ್ಣುವೇ ಬೇಕು, ಅಯ್ಯೋ ನಾವು ವಿಷ್ಣು ಹೋಯ್ತಲ್ಲ. ಹೋಗಲ್ಲ, ನಿಮಗೆ ವಿಷ್ಣುವೇ ಬೇಕಂದರೆ ವಿಷ್ಣುವೇ ತೋರ್ಕೊಳ್ತಾನೆ, ನಿರಂತರ ಬೇಕಂದರೆ ನಿರಂತರವೇ ತೋರ್ಕೊಳ್ತಾನೆ. ನಿಂತಿರಬಾರ್ದು, ನಿಂತಿರಬಾರ್ದು, ನಿರಂತರವೇ ತೋರ್ಕೊಳ್ತಾನೆ. ಕನ್ನಡಿಗೆ ಏನು ಅಡ್ಡಿ ಆಗಲ್ಲ, ತೋರ್ಕೊಂಡ್ರೆ ಒಂದು ನಿರ್ಗುಣವಾಗೇ ಇರುತ್ತೆ. ಅದು ನೋಡಿ, ನಿರ್ಗುಣ ಸಗುಣ ರಹಸ್ಯ ಜನರಿಗೆ ಅರ್ಥವಾಗ್ತಾ ಇಲ್ಲ, ತುಂಬ ಸೂಕ್ಷ್ಮವಾಗಿದೆ. ನಿರ್ಗುಣ ಎಂದು ಹೇಳಿದರೆ ಸಗುಣ ಭಕ್ತರೆಲ್ಲ ವೈಷ್ಣವರು ಬೇಜಾರು ಮಾಡಿಕೊಂಡ್ರು, ಅಯ್ಯೋ ನಮ್ಮ ವಿಷ್ಣು ಇಲ್ಲ ಅಂತೆ, ಅಯ್ಯೋ ನಮ್ಮ ವಿಷ್ಣು ಇಲ್ಲ ಅಂತೆ, ಏನೋ ನಿರ್ಗುಣವಿದ್ದಾನಂತೆ, ನಮ್ಮ ವಿಷ್ಣು ನಂತರ ಹೋಗಿಬಿಡ್ತಾನಂತೆ, ಅಯ್ಯೋ ನಮ್ಮ ವಿಷ್ಣುವನ್ನು ಹೀಗೆ ಹೇಳ್ತಾ ಇದ್ದಾರೆ, ನಾವು ಅಪ್ಪಲ್ಲ ಅದ್ವೈತ, ನಮಗೆ ವಿಷ್ಣುವೇ ಚೆನ್ನಾಗಿದ್ದಾನೆ. ಏನಪ್ಪ ಕನ್ನಡಿಯಲ್ಲಿ ನನಗೆ ಮುಖವೇ ಬೇಕು ಅಂದರೆ ಕನ್ನಡಿಗೆ ಅಡ್ಡಿಯಾ, ನಿಮಗೆ ಅಡ್ಡಿಯಾ? ನೀವು ನೋಡ್ತೀನಿ ಅಂದರೆ ನೋಡ್ಕೋ, ಕನ್ನಡಿ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಸಂತೋಷದಿಂದ ನಿಮಗೆ ಮುಖ ತೋರಿಸ್ತಾರೆ. ಕನ್ನಡಿಗೇನು ಬೇಜಾರ? ನಿರ್ಗುಣ ಬ್ರಹ್ಮ, ನೀವು ವಿಷ್ಣುವೇ ಬೇಕು ಅಂದರೆ ವಿಷ್ಣುವೇ ತೋರ್ತಾನೆ. ಎಂದಿಗೂ ವಿಷ್ಣುವೇ ಇರಲಿ, ಎಂದಿಗೂ ವಿಷ್ಣುವೇ ತೋರ್ಕೊಳ್ತಾನೆ. ಏನದು ಅಡ್ಡೇನಾಗಲ್ಲ, ಕನ್ನಡಕ್ಕೆ ಏನಾಗಲ್ಲ. ನೀರು ಒಂದು ಲೋಟದಲ್ಲಿ ಹಾಕಿ ನನಗಿದೇ ಕಂಡು ಬರಬೇಕಂದ್ರೆ ಅದೇ ಕಂಡು ಬರ್ತದೆ, ಆದರೆ ತಾನು ನೀರೇ ಆಗಿರ್ತದೆ. ನಿಮಗೆ ಒಂದು ಲೋಟ ಆಕಾರ ತೋರ್ಕೊಂಡ್ರೆ, ಅಯ್ಯೋ ನಾನು ಈ ಲೋಟ ಆಕಾರಕ್ಕೆ ಸಿಕ್ಕಾಕ್ಕೊಂಡೆ ಅಂತ ನೀರು ಬೇಜಾರು ಮಾಡ್ಕೊಳ್ತದೆ. ನಿರಂತರ ನಿಮಗೆ ಎಂದಿಗೂ ವಿಷ್ಣುವೇ ಅಂದರೆ ಎಂದಿಗೂ ವಿಷ್ಣುವೇ ತೋರಿಸ್ತಾನೆ, ತಾನು ಮಾತ್ರ ಅದೇ ಇರುತ್ತಾನೆ, ಯಾವ ಆಕಾರಕ್ಕೆ ಸಿಕ್ಕಾಕ್ಕೊಳ್ಳದೇ ಇರ್ತಾನೆ. ಅದು ನೋಡಿ ಎಷ್ಟು ವಿಚಿತ್ರವಾಗಿದೆ, ಎಷ್ಟು ವಿಚಿತ್ರವಾಗಿದೆ. ನೋಡುವವರಿಗೆ ಹೇಗಾದರೂ ಹೇಗೆ ಬೇಕಂದರೆ ಹಾಗೆ ತೋರ್ತಾನೆ, ನೋಡುವವನಿಗೆ ಹೀಗೆ ಬೇಕು ಅಂದರೆ ಹೀಗೆ ತೋರ್ತಾನೆ. ಎಂದಿಗೂ ವಿಷ್ಣುವೇ, ಎಂದಿಗೂ ವಿಷ್ಣುವೇ ತೋರ್ತಾನೆ. ಯಾವಾಗಲೂ ಅನಂತ ನಿತ್ಯವಾಗಿ, ನಿತ್ಯ ಅನಂತ ಶಾಶ್ವತವಾಗಿ ತೋರ್ಕೊಳ್ತಾನೆ. ತಾನು ಮಾತ್ರ ನಿನಗೆ ವಿಷ್ಣುವಾಗಿ ತೋರ್ತಾನೆ, ನಿನಗೆ ಶಿವವಾಗಿ ತೋರ್ತಾನೆ, ನಿನ್ನ ತೋರ್ತಾನೆ. ನೀವು ಯಾವ ಬಗೆಯಿಂದ ನೋಡಿದ್ರೆ ಯಾವ ಬಗೆ ನೋಡ್ತೀನಿ, ನಾನು ಮಾತ್ರ ಅದೇ ಇರ್ತೇನೆ. ಎಲ್ಲವೂ ನಾನೇ, ಯಾವುದಕ್ಕೆ ಸೀಮಿತವಾಗಲ್ಲ. ಆದರೂ ತೋರ್ಕೊಂಡಿದ್ದೆಲ್ಲ ನಾನೇ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಅದು ಈ ನಿರ್ಗುಣ ಎಂಬುದು ತುಂಬ ಸೂಕ್ಷ್ಮ. ನಿರ್ಗುಣ ಎಂದು ನೋಡಿ ಏನೇನೋ ತಿಳ್ಕೊಂಡು ಬೇಜಾರು ಮಾಡಿಕೊಂಡು ಸಿದ್ಧಾಂತವನ್ನು ಬೈಯುವುದು, ಅದ್ವೈತಗಳನ್ನು ಬೈಯುವುದು ಹಾಗೆ ಮಾಡಬೇಡ. ನಿರ್ಗುಣ ಅರ್ಥವಾಗಬೇಕೆಂದರೆ ತುಂಬ ಸಾಧನ ಬೇಕು, ತುಂಬ ಸೂಕ್ಷ್ಮತೆ ಬೇಕು, ತುಂಬ ಶುದ್ಧ ಹೃದಯ ಬೇಕು, ನಿರ್ಮಲ ಹೃದಯ ಬೇಕು, ತುಂಬ ಕಷ್ಟಪಡಬೇಕು. ಬೇಗ ಬೇಗ ಅಯ್ಯೋ ಹೀಗಾಯ್ತು, ಅಯ್ಯೋ ಅಯ್ಯೋ ಅಂತ ತಿಳ್ಕೊಳ್ಳಬೇಡ. ನಿಧಾನವಾಗಿ ನಿಧಾನವಾಗಿ ನಿಮ್ಮ ವಿಷ್ಣು ಇಷ್ಟವಲ್ಲ ಮಾಡ್ಕೊಳ್ತಾ ಇರಿ, ಶಿವ ಇಷ್ಟವ ಮಾಡ್ಕೊಳ್ತಾ ಇರಿ, ಅದೇ ಮಾಡ್ಕೋ ಮಾಡ್ಕೋ ಮಾಡ್ಕೋ, ತುಂಬ ದಿವಸ ಮಾಡ್ಕೋ. ಅದೇ ವಿಷ್ಣು, ಅದೇ ಶಿವ ನಿಮಗೆ ಹೇಳ್ಕೊಡ್ತಾನೆ. ಅವನೇ ವಿಷ್ಣು ಹೇಳ್ಕೊಡ್ತಾನೆ. ತನ್ನ ನಿಜಸ್ವರೂಪವೇನೋ ಹೇಳು, ಕೇಳು, ಅವನೇ ಕೇಳ್ತಾನೆ. ಅದೇ ನೀರನ್ನು ಕೇಳು, ನಿನಗೆ ನೀವು ನನಗೆ ಒಂದು ಕೆರೆಯಲ್ಲಿ ಕಂಡು ಬರ್ತಾ ಇದ್ದೀವಿ, ಒಂದು ನದಿ ಹಾಗೆ ಹರಿಯುತ್ತಾ ಇದ್ದು ಕಂಡು ಬರ್ತಾ ಇದ್ದೀವಿ, ಒಂದು ಲೋಟದಲ್ಲಿ ಕಂಡು ಬರ್ತಾ ಇದ್ದೀವಿ. ಉದ್ದ ಲೋಟ ಏನು, ಪೂಜಾ ಪೂಜಾ ಹೇಳ್ತಾರೆ, ಉದ್ದ ಲೋಟ, ಅಗಲ ಲೋಟ, ಅಗಲ ಅಂದರೆ ಒಂದು ಏನು ಹೇಳ್ತೀರಿ, ಒಂದು ತಟ್ಟ, ತಟ್ಟ ತಟ್ಟ ಅಂಥದ್ದು ಅಗಲ ಲೋಟದಲ್ಲಿ ಹಾಕಿದ್ರೆ ನೀರು ಅಗಲವಾಗಿ ತೋರ್ತದೆ, ಅಲ್ಲ ಮಡಿಕೆ ಆಗಿ ತೋರ್ತದೆ, ಉದ್ದ ಆಗಿ ತೋರ್ತದೆ, ಒಂದು ಒಂದು ಕೂಜಾ ಒಂದು ಜಾರಾಗಿ ತೋರ್ತದೆ, ಈ ನೀರು ಬಗೆ ಬಗೆ ಆಗುತ್ತೆ, ಅಥವಾ ಮಿಂಚುಗಡ್ಡೆ ಹಾಕಿದ್ರೆ ಮಿಂಚುಗಡ್ಡೆ ಆಕಾರ ತೋರ್ತದೆ. ಆದರೆ ನೀರನಿಗೆ ತನ್ನ ಆಕಾರ ಯಾವುದು, ತನ್ನ ಆಕಾರ ಯಾವುದು ಅಂದರೆ ನೀರನ್ನೇ ಕೇಳಬೇಕು. ಆ ನೀರನ್ನೇ ಬೇಡ್ಕೋ, ಓ ನೀರ ನೀರ ಹೇಳ್ತಾರ, ಹಾಂ ಓ ನೀರುವೇ,
ನಿನ್ನ ರೂಪ ಯಾವುದು, ನಿನ್ನ ನಿಜ ರೂಪ ಯಾವುದು? ನೋಡು, ನನ್ನ ನಿಜ ರೂಪ ನೋಡಬೇಕಾದರೆ ನೀವು ಅಲ್ಲಿ ಕೂತ್ಕೊಂಡು ನೋಡಬೇಡ, ನೀವು ನಾನಾಗಿ ಬಿಡು. ನೀವು ಅಲ್ಲಿ ಎದುರಾಗಿ ಕೂತ್ಕೊಂಡ್ರೆ ನಿನಗೆ ಹಾಗೆ ಕಂಡು ಬರ್ತೀನಿ, ನೀವು ನಾನಾಗಿ ಬಿಡು. ನಾನಾಗಿ ಬಿಟ್ಟಾಗ ನಿನ್ನ ಕಣ್ಣು ಮುಚ್ಚಿಕೊಂಡ್ರೆ ನಿನ್ನ ಮುಖ ಹೇಗೆ ಕಂಡು ಬರ್ತದೆ ಹೇಳು. ಕಣ್ಣು ಮುಚ್ಚಿಕೊಂಡ್ರೆ ಏನು, ಹೇಗೆ ಬೇಕಂದರೆ ಹಾಗೆ ಕಂಡು ಬರ್ತಾನೆ, ಕಣ್ಣು ಮುಚ್ಚಿಕೊಂಡ್ರೆ ಯಾವುದು ಕಂಡು ಬರ ಅಂದರೆ ಏನು, ಹೇಗೆ ಕಂಡು ಬರುವುದಕ್ಕಾದರೂ ರೆಡಿಯಾಗಿದೆ. ಹೇಗಾದರೂ ಹಾಗೆ, ಯಾಕೆ ಹೇಗೆ ಬೇಕಂದರೆ ಹಾಗೆ, ಹೇಗೆ ಬೇಕಂದರೆ ಹಾಗೆ ಕಂಡು ಬರ್ತದೆ. ಆದರೆ ತಾನು ಮಾತ್ರ ಯಾವ ಒಂದು ರೂಪಕ್ಕೆ ಕಟ್ಟು ಬಿದ್ದಿರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನಿಮಗೆ ವಿಷ್ಣುವೇ ಇಷ್ಟ, ಶಿವ ಇಷ್ಟ, ಕೃಷ್ಣ ಇಷ್ಟ, ನಿರಂತರವಾಗಿ ಕೃಷ್ಣನೇ ಇರುತ್ತ, ಕೃಷ್ಣನೇ ತೋರ್ತ, ಎಷ್ಟು ಯಾವಾಗಲೂ ಕೃಷ್ಣನೇ ತೋರ್ತ. ಆ ತೋರ್ಕೊಳ್ಳುವ ಮಾತ್ರ ಸ್ವಯಂ ಪರಮಾತ್ಮ. ಹಾಗೆ ಇದು ಸೂಕ್ಷ್ಮವಾದ ರಹಸ್ಯ, ತಿಳಿಯತಕ್ಕದ್ದು. ಧ್ರುವ ಭಗವಂತನನ್ನು ಯಾವ ರೂಪದಲ್ಲಿ ಆರಾಧಿಸಿದ್ದರೆ ಯಾವ ರೂಪ, ನಿಮಗೆ ಯಾವ ವಸ್ತು ಬೇಕಂದರೆ ಯಾವ ವಸ್ತುವೇ ಕೊಡ್ತಾನೆ, ಸಂಪದ ಅಂದರೆ ಸಂಪದ ಕೊಡ್ತಾನೆ, ಅಧಿಕಾರ ಅಂದರೆ ಅಧಿಕಾರ ಕೊಡ್ತಾನೆ, ಭೋಗಗಳು ಅಂದರೆ ಭೋಗಗಳು, ಕುಟುಂಬ ಮಕ್ಕಳು ಇನ್ನು ಯಾರ್ಯಾರು ಬೇಕು ಅಂದರೆ ಅದು ಕೊಡ್ತಾನೆ, ಯಾವುದು ಬೇಕಂದರೆ ಅದು. ಏಕೆ, ಈ ಸೃಷ್ಟಿಯೆಲ್ಲ ಅವರೇ ಅಲ್ಲವೇ, ಇದರಲ್ಲಿ ಎಷ್ಟೋ ಜನರಿಗೆ ಅಧಿಕಾರ ಇದೆ, ಹಣ ಇದೆ, ಸಂಪದ ಇದೆ, ಏನೇನೋ ಇದೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, ಪರಿವಾರ ಇದೆ, ಸೈನ್ಯ ಇದೆ, ಎಲ್ಲ ಇದೆ. ಇವರೆಲ್ಲರಿಗೂ ಸಿಕ್ಕಿತಲ್ಲ ಆ ಭಗವಂತನ ಆರಾಧನೆಯಿಂದಲೇ ಸಿಕ್ಕಿತು, ಭಗವಂತನ ಆರಾಧನೆಯಿಂದಲೇ ಸಿಕ್ಕಿತು. ಆದರೆ ಭಗವಂತನು ಕೊಡುವುದು ಒಂದು, ತಾನು ತಾನಾಗಿರುವುದು ಒಂದು, ಭಗವಂತನು ತೋರಿಕೊಳ್ಳುವುದು ಒಂದು ರೂಪ. ತೋರಿದ್ದಲ್ಲ ನೀನೇ ಬೇಕು ಅಂದರೆ ನಾನು ಕೊಡುವುದು ಬಿಡು, ನನಗೆ ಬಾ, ನನ್ನ ಹತ್ತಿರಕ್ಕೆ ಬಾ, ನನ್ನ ಹತ್ತಿರಕ್ಕೆ ಬಾ, ನಾನು ಕೊಡುವುದನ್ನು ಬಿಟ್ಟು ನನ್ನ ಹತ್ತಿರಕ್ಕೆ ಬಾ, ನೀನು ನೀನಾಗಿರುವುದು ಬಿಡು, ನೀನು ವ್ಯಕ್ತಿಯಾಗಿರುವುದು ಬಿಡು, ಪೂರ್ತಿ ನನ್ನನ್ನೇ ಸೇರಿಕೊಂಡು ಬಿಡು. ನನ್ನನ್ನೇ ಸೇರಿಕೊಂಡು ಬಿಟ್ಟರೆ ನಾನೇ ಆಗಿಬಿಡ್ತೇನಾನೇ. ಆವಾಗ ನಾನು ಎಷ್ಟು ರೂಪಗಳಾಗಿ ತೋರ್ಕೊಂಡಿದ್ದೇನೋ ಅಷ್ಟು ರೂಪಗಳೆಲ್ಲ ನಿನಗೆ ಬರುತ್ತವೆ. ಅಲ್ಲ, ತಾನು ಭಗವಂತನೇ ಆಗಿದ್ದರೆ ಭಗವಂತನ ವಿಷ್ಣು ರೂಪ ಕಂಡು ಬರ್ತದೆ, ಶಿವರೂಪ ಕಂಡು ಬರ್ತದೆ. ಭಗವಂತ ಎಷ್ಟು ರೂಪವಾಗಿ ತೋರ್ತಾನೆ ಆ ರೂಪಗಳೆಲ್ಲ ತಾನೇ. ಆ ಮೂಲ ಪರಮಾತ್ಮಕ್ಕೆ ಸೇರ್ಕೊ, ಎಲ್ಲ ಇಡೀ ಬ್ರಹ್ಮಾಂಡ ತಾನೇ, ಇಡೀ ಬ್ರಹ್ಮಾಂಡ ತನಗೆ ಆಗ್ತದೆ. ಈಗ ಯಾವುದು ಇಲ್ಲ ಎಂಬುದೇ ಇಲ್ಲ, ಏಕೆಂದರೆ ಯಾವುದು ಬೇಕಂದರೆ ಅಲ್ಲಿಂದಲೇ ಇದೆ. ನೀವು ಕನ್ನಡ ಆಗಿಬಿಟ್ರೆ ಯಾವುದೇ ತೋರ್ಕೊಳ್ಳಲಿ ಅದೆಲ್ಲ ಕನ್ನಡ ಆಗಿಬಿಡ್ತದೆ, ಹಾಗೆ ಇರಬೇಕು. ಆದ್ದರಿಂದ ಧ್ರುವ ಭಗವಂತನನ್ನು ಆರಾಧಿಸುತ್ತಾನೆ ನಿಜ, ಆದರೆ ಆರಾಧಿಸಿದ್ದಾಗ ಏನು ಬೇಡಿಕೊಂಡ ಅಂದರೆ, ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ಆಸಕ್ತಿ ಇರುತ್ತದೋ, ಯಾವ ಆಗ್ರಹ ಇರುತ್ತದೋ ನಾವು ಅದನ್ನೇ ಬೇಡ್ಕೊಳ್ತೀವಿ ಅಲ್ಲವೇ. ಮನಸ್ಸಿನಲ್ಲಿ ನಮಗೆ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು ನಮ್ಮನ್ನು ಕಡ್ತಾ ಇರ್ತದೆ ಅಲ್ಲವೇ. ಇದೇ ಬೇಕು, ಇದೇ ಬೇಕು, ಇದೇ ಬೇಕು ಎಂದು ಯಾವುದು ಮನಸ್ಸು ನನಗೆ ಇದು ಎಂದು ಗಟ್ಟಿಯಾಗಿ ಕೂತಿರುತ್ತದೋ ಭಗವಂತನನ್ನು ಬೇಡಿಕೊಂಡಾಗ ನಾವು ಅದೇ ಕೇಳ್ಕೊಳ್ತೀವಿ, ಅದೇ ಬಂದುಬಿಡ್ತೇವೆ. ಅದೇ ಬೇಕು, ಅದೇ ಬೇಕು, ಅದೇ ಬೇಕಂದು ಮರಿ ಯಾವುದು ಬೇಡ್ಕೊಳ್ಳಬೇಕಂದ್ರೆ, ಯಾವ ಒಂದು ವಸ್ತುವಿಗೆ ಕಟ್ಟು ಬಿದ್ದಿರಬೇಕಾಗಿಲ್ಲ, ಮನಸ್ಸೆಲ್ಲ ಖಾಲಿ ಮಾಡಿಬಿಡಿ. ವೈರಾಗ್ಯ ಅಂದರೆ ಅರ್ಥವೇನು? ಖಾಲಿ ಮಾಡುವುದೇ ವೈರಾಗ್ಯ. ಭಗವಂತನು ಕೊಡುವ ವಸ್ತುಗಳು, ಪ್ರಪಂಚ, ಇಹಲೋಕ ಪರಲೋಕ ವಸ್ತುಗಳು, ಭೋಗಗಳೆಲ್ಲ ಖಾಲಿ ಮಾಡಿಬಿಡ ಅಂದರೆ, ನಮ್ಮ ಮನಸ್ಸಿನಲ್ಲಿ ಯಾವ ವಸ್ತು ಮುಖ್ಯ ಅನಿಸಬಾರದು. ಇದು ಮುಖ್ಯವಾ ಅಂದರೆ ಜನರು ಕೇಳ್ತಾರೆ, ಇದಕ್ಕೆ ಕುರ್ಚಿ ಬೇಕಾ ನಿಮಗೆ, ಯಾವುದು ಕೊಡ್ತೀನಿ ಹೇಳಿ, ನಿಮ್ಗೆ ಯಾವುದು ಬೇಕು? ಕುರ್ಚಿ ಬೇಕಾದರೆ ಕುರ್ಚಿ, ಕುರ್ಚಿ ಏನು ಮಾಡ್ಕೊಳ್ಳು, ನಮ್ಮ ಮನೆಯಲ್ಲಿ ಕುರ್ಚಿ ಇದೆ. ಕಾರ್ಪೆಟ್ ಬೇಕಾ? ಕಾರ್ಪೆಟ್ ಮನೆಯಲ್ಲಿ. ಓಕೆ, ಚಾಪೆ ಬೇಕಾ? ಚಾಪೆ ಇದೆ. ಈ ಟೇಬಲ್ ಬೇಕಾ? ಟೇಬಲು ಇದೆ ಮನೆಯಲ್ಲಿ. ಏನು ಬೇಕು, ಯಾವುದು ಬೇಕು ಅಂದರೆ, ಇಲ್ಲಿ ಇಲ್ಲಿ ಯಾವುದು ಬೇಕು ನೋಡ್ಕೊ. ಬೋರ್ಡ್ ಬೇಕಾ? ಬೋರ್ಡ್ ಏಕೆ, ಏನು ಮಾಡೋದು, ಶಾಲೆ ಮಕ್ಕಳಿಗೆ ಬೇಕು, ನಮಗೇಕೆ ಬೋರ್ಡ್, ಬೋರ್ಡ್ ಏನು ಮಾಡ್ಕೊಳ್ತು. ಯಾವುದು ಬೇಕಾ ಹೇಳಿ, ಪೆನ್ ಬೇಕಾ? ಪೆನ್ ಏಕೆ ಅಲ್ಲಿ ಬೇಕಾ ಅಂದರೆ, ಪೆನ್ ಬೇಕಾ ಎಂದು ಹೇಳಿದಾಗ ಮನಸ್ಸಿಗೆ ಏನು ಅನಿಸುತ್ತದೆ, ಅಯ್ಯೋ ಬೇಕು ಬೇಕು ಅನಿಸುತ್ತೆ. ಏನು ಅನಿಸಲ್ಲ, ಅದು ವೈರಾಗ್ಯ. ಏಕೆ ಅದು ಏನು ಮಾಡ್ಕೊಳ್ಳಲಿ ಅನಿಸುತ್ತಲ್ಲ, ಅದು ವೈರಾಗ್ಯ. ಕುರ್ಚಿ ಬೇಕಾ? ಕುರ್ಚಿ ಏನು ಮಾಡ್ಕೊಳ್ಳಿ, ಯಾವುದೋ ಒಂದಿದೆ, ಇಲ್ಲದಿದ್ದರೂ ನಡೆಯುತ್ತದೆ, ಎಲ್ಲ ಕೂತಿರ್ತೀವಿ, ಒಂದು ದಿವಸ ನಡೆಯುತ್ತದೆ. ಏನಿದೆ ಕುರ್ಚಿ ಬೇಕಾ? ಅಷ್ಟು ಇದ್ದರೂ ಎಷ್ಟು ದಿವಸ ನಡೆಯುತ್ತದೆ? ಆದ್ದರಿಂದ ಅದು ಅದೇ ಬೇಕು 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 ಅಂದು ಮನಸ್ಸಿನಲ್ಲಿ ಕುಳಿತಿದ್ದರೆ ಆಸಕ್ತಿ, ಅದು ಬೇಕೆಂದೇನು ಅನಿಸುತ್ತಾ ಇಲ್ಲ. ಯಾವುದು ಬೇಕು ಅಂದರೆ, ಯಾವುದೇನು ಯಾವುದೇನು ಅನಿಸುತ್ತಾ ಇಲ್ಲ ನಮಗೆ. ಯಾವುದೋ ಇದೆ ನಡೆಸಿ ನಡೆಯುತ್ತದೆ ಸಾಕು. ಏನಿದೆ, ಯಾವುದಿದೆಯೋ ಇದೆ, ಕೆಲವು ಇಲ್ಲ, ಕೆಲವು ಇದೆ. ಏನಿದೆ, ಇದ್ದದ್ದೇನೋ ಇದೆ, ಇಲ್ಲದೇನೋ ಇಲ್ಲ. ಇದು ಬೇಕು ಎಂದೇನು ಇದೆ ಆಗ್ರಹ, ಇದು ವೈರಾಗ್ಯ. ಇದೇ ಬೇಕು ಎಂದು ಮನಸ್ಸಿನಲ್ಲಿ ಯಾವುದು ಕೂತಿರುತ್ತದೋ, ಬಾ ನನಗಿದ್ದರೆ ಚೆನ್ನಾಗುತ್ತಿತ್ತು, ಅದಿದ್ದರೆ ಚೆನ್ನಾಗುತ್ತಿತ್ತು, ಬಾ ಅದಿರಬೇಕಿತ್ತು, ಇರಬೇಕಿತ್ತು ಎಂದು ಯಾವುದು ಮನಸ್ಸಿನಲ್ಲಿ ಕುಳಿತು ಬರುತ್ತದೋ ಅದು ಆಸಕ್ತಿ.
ಇದು ಬೇಕು ಎಂದು ಮನಸ್ಸಿನಲ್ಲಿ ಯಾವುದೂ ಕುಳಿತಿಲ್ಲ, ನಿಂತಿಲ್ಲ. ಅದಕ್ಕಾಗಿ ಏನು ಹೇಳ್ತೀವಿ, ಮನಸ್ಸು ಖಾಲಿಯಾಗಿದೆ, ಒತ್ತಡ ಇಲ್ಲ, ಅದೇ ಬೇಕು ಅದೇ ಬೇಕು ಅದೇ ಬೇಕು ಕಡ್ತಾ ಇಲ್ಲ. ಅಂದರೆ ಏನು, ಮನಸ್ಸು ಹಗುರವಾಗಿದೆ, ಸಮಾಧಾನವಾಯಿತು, ಇದು ವೈರಾಗ್ಯ. ಹಾಗೆ ಭಗವಂತನೇ ಬೇಕು, ಭಗವಂತನನ್ನೇ ನೆನಪಿಸ್ಕೊಂಡ್ರೆ ಸಾಕು ನಮಗೆ. ಅದಾಯಿದ ಅಂದರೆ ಅದು ಇದು ಏಕೆ ಯಾವುದೇ ಇರಲಿ, ಬಿಡಲಿ, ಇದ್ದರೆ ಇರಲಿ, ಬಿಟ್ಟಿರಲಿ, ನಮಗೇನು ಆಗ್ರಹ ಮಾಡಲ್ಲ. ಬಂದರೆ ಬರುತ್ತದೆ, ಹೋದರೆ ಹೋಗ್ತದೆ, ಯಾವುದಿರುತ್ತದೆ ಇರಲಿ, ಹೋಗ್ತದೆ ಹೋಗಲಿ, ಅದಕ್ಕೆ ಆಗ್ರಹ ಮಾಡಲ್ಲ, ಇದಕ್ಕೆ ಆಗ್ರಹ ಮಾಡಲ್ಲ. ಮನೆ ಇದೆ, ಕೆಲವು ವಸ್ತುಗಳಿವೆ, ಯಾರೋ ಹೇಳ್ತಾರೆ ಮಕ್ಕಳು ಅದನ್ನು ತೊಗೊಂಡು ಬರ್ತೀವಿ, ಹಾಂ ತೊಗೊಂಡು, ನಿಮ್ಮ ಟಿ ವಿ ಹೊಸದು ತೊಗೊಂಡು ಬರ್ತೀವಿ, ಹಾಂ ತೊಗೊಂಡು, ಇದು ನಾವು ಮಾರಿಬಿಡ್ತೀವಿ, ಹಾಂ ಮಾರು ಮಾರು, ಅಲ್ಲ ಅಲ್ಲ ಅದೇ ಚೆನ್ನಾಗಿದೆ, ಆಯ್ತು ಇಟ್ಕೊ. ಅವ್ರು ಕೇಳ್ತಾರೆ ನನಗಿದು ಈ ಈ ಈ ಟಿ ವಿ ಬೇಡ ಅನಿಸುತ್ತಾ ಇದೆ, ಇದು ನಾನು ಇನ್ನೊಂದು ತೊಗೊಂಡು ಬರ್ತೀನಿ, ಆಯ್ತು ತೊಗೊಂಡು ಬರ್ತೀನಿ. ಮತ್ತೆ ಹೇಳ್ತಾನೆ ಸಂದೇಹ ಹೇಳ್ತಾನೆ, ಅಲ್ಲ ಅಲ್ಲ ಇದು ಮಾರೋದಲ್ಲ, ಇದು ಇಟ್ಕೊಳ್ತೀನಿ, ಇನ್ನೊಂದು ಇಟ್ಕೊಳ್ತೀನಿ, ಹಾಂ ಆಯ್ತು ನಿನ್ನ ಇಷ್ಟ ಇದೆ. ಮತ್ತೆ ಅಲ್ಲ 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 ಇದು ಇದು ತೆಗೆದು ಬಿಡ್ತೀವಿ, ಮಾರಿಬಿಡ್ತೀವಿ, ಹೊಸದು ತೊಗೊಂಡು ಬರ್ತೀವಿ, ಹೊಸದು ತೊಗೊಂಡು ಬಂದ, ಹಾಂ ಆಯ್ತು, ಹೊಸದು ಬಂತಲ್ಲ ಇದು ಹಳೆದೇಕೆ, ನಾನು ಮಾರಿಬಿಡ್ತೀನಿ, ಆಯ್ತು ಮಾರು. ಇವ್ರು ಹೇಳ್ತಾರೆ ನೀವು ಏನು ಏನು ಹೇಳಿದ್ರೆ ಹೌದು ಹೇಳ್ತೀರಿ, ಅದಕ್ಕೆ ಹೌದು ಇದಕ್ಕೆ ಹೌದು, ಯಾವುದೇ ಹೇಳಿದ್ರೆ ನೀವು ಆಗ್ರಹ ಮಾಡಲ್ಲ, ಏಕೆ ನೀವು ಯಾವ ಮಾಡಿದ್ರು ಪರವಾಗಿಲ್ಲ, ನಮಗೇನು ಆಗ್ರಹ ಇಲ್ಲ ಅಲ್ಲ. ಇದು ವೈರಾಗ್ಯ ಅಷ್ಟೇ. ವೈರಾಗ್ಯ ಅಂದರೆ ಯಾವುದು ಬೇಡ ಎಂದು ಅರ್ಥ ಅಲ್ಲ, ಇದ್ದರೆ ಇರುತ್ತದೆ, ಹೋದರೆ ಹೋಗ್ತದೆ, ಇದ್ದರೂ ಪರವಾಗಿಲ್ಲ, ಹೋದರೂ ಪರವಾಗಿಲ್ಲ, ಯಾವುದಿದ್ದರೆ ಅದರ ಜೊತೆಗೆ ಇರ್ತೀವಿ ಅಷ್ಟೇ. ಯಾವುದಿದ್ದರೆ ಅದೇ ನೋಡ್ತೀವಿ, ಯಾವುದಿದ್ದರೆ ಅದೇ ನಡೆಸ್ಕೊಳ್ತೀವಿ. ಕುರ್ಚಿ ಇದೆ ಕೂತಿರ್ತೀವಿ, ಇಲ್ಲ ಅಂದರೆ ಅದ ಮೇಲೆ ಕೂತು, ಅದಿಲ್ಲ ಅಂದ್ರೆ ಮಲ್ಕೊಂಡು ಬಿಡ್ತೀವಿ, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗ್ತೀವಿ, ಅಲ್ಲೇನೋ ಕಲ್ಲಿದೆ ಅಲ್ಲಿ ಸ್ವಲ್ಪ ಕೂತಿರ್ತೀವಿ ಅಷ್ಟೇ. ಯಾವುದಿದ್ದರೆ ಅದೇ ಕೂತಿರ್ತೀವಿ, ಏನಿದೆ ಇದು ಬೇಕು ಎಂದು ಆಗ್ರಹ ಏಕೆ, ಯಾವುದಿದ್ದರೆ ಅದು ನಡೆಯುತ್ತೆ. ಇದು ವೈರಾಗ್ಯ. ಆದರೆ ನಮಗೆ ಅದು ಒಂದೇ ಬೇಕು, ಅದು ಕುರ್ಚೇ ಬೇಕು. ಕುರ್ಚಿ ಇಲ್ಲದಿದ್ದರೆ ನಾನು ಟಿ ವಿ ನೋಡಲ್ಲ, ಊಟ ಮಾಡಲ್ಲ, ನಾನು ಮಾತಾಡಲ್ಲ, ನನಗೆ ಕುರ್ಚೇ ಬೇಕು, ಊಟ ಮಾಡಲ್ಲ. ಹೌದು, ಕುರ್ಚಿ ಇದ್ದರೆ ಒಂದೇ ಒಂದು ಬೇಕು ಅಂದರೆ ಏನಾಗುತ್ತೆ, ಇದು ಆಸಕ್ತಿ, ಇದು ಆಸಕ್ತಿ. ಆದ್ದರಿಂದ ಒಂದು ಯಾವ ಒಂದು ವಸ್ತುವಿನಿಂದ ಪೂರ್ತಿ ಆಸೆ ಪೂರೈಸುತ್ತದೆ, ಆಯಿತು, ಒಂದು ಆ ಆಸೆ ಎಂಬುದು ಅಭ್ಯಾಸ ಆಗಿಬಿಟ್ಟರೆ, ಒಂದು ಕುರ್ಚಿ ಸಿಕ್ಕಿದರೆ ಒಂದು ದಿವಸ ಚೆನ್ನಾಗಿರ್ತದೆ, ಎರಡು ದಿವಸ ಚೆನ್ಚಾಗಿ, ಮೂರನೇ ದಿವಸ ಚೆನ್ನಾಗಿ, ಈಗ ಎಲ್ಲ ಆಸೆಗಳೆಲ್ಲ ಪೂರೈಸಿತು ಅನಿಸುತ್ತದ? ಕೂತಿರುವಾಗ ಚೆನ್ನಾಗಿದೆ, ಇನ್ನೊಂದಿದ್ದರೆ ಚೆನ್ನಾಗುತ್ತಿತ್ತೆ. ಅದು ಏಕೆಂದರೆ ಅಭ್ಯಾಸ ಆಯ್ತಲ್ಲ, ಸೌಕರ್ಯ ಅಭ್ಯಾಸವಾಯಿತು, ಸುಖ ಅಭ್ಯಾಸವಾಯಿತು, ಇನ್ನೊಂದು ಬೇಕು ಅನಿಸುತ್ತದೆ, ಅಯ್ಯೋ ಅದಿದ್ದರೆ ಚೆನ್ನಾಗುತ್ತಿತ್ತು ಅಂತ. ಈಗ ಮತ್ತೀಗ ಅದು ಬೇಕು, ಈಗ ಅದು ಬೇಕಾದ ಮನಸ್ಸಿನಲ್ಲಿ ಕಾಡ್ತಾ ಇರ್ತದೆ, ಅದು ಬೇಕು ಅದೇ ಬೇಕು ಅದೇ ಬೇಕು ಅದೇ ಬೇಕು. ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಹೇಳ್ತೀರಿ, ಅವ್ರು ಹೇಳ್ತಾನೆ ಈಗ ಟೈಮ್ ಇಲ್ಲ ತರ್ತೀನಿ ನಾಳೆ ತರ್ತೀನಿ. ಮತ್ತೆ ಹೇಳ್ತಾನೆ ಈಗ ಇವ್ರು ಕಾಯ್ತಾ ಇರ್ತಾರೆ ನಾಳೆ ತರ್ತೀನಿ ಹೇಳಿದನಲ್ಲ ಹುಡುಗ ಹುಡುಗ, ಹಾಂ ಇವತ್ತು ತರ್ತಾನೆ, ತಂದೆ ಇಲ್ಲ ಏನಪ್ಪ ತರ್ತೀಯ ಅಂತ ಹೇಳಿದಿತ್ತು, ಅಯ್ಯೋ ಹೌದು ಹೇಳಿದಿನ, ಹೌದೌದು ಹೇಳ್ತಾನೆ, ತುಂಬ ಬ್ಯುಸಿ ಆಗಿದೆ ನಾಳೆ ತರ್ತೀನಿ, ಆಯಿತು ಇವತ್ತು ಬ್ಯುಸಿ ಇದ್ದಾನೆ, ಮತ್ತೆ ನಾಳೆನೂ ತರಲ್ಲ, ಏನಪ್ಪ ತರ್ತೀನಿ ಅಂತ ಹೇಳಿದ್ರೆ, ಓ ನಾನು ಹೇಳಿದ್ದೀನ ಎಂದು ಹೇಳ್ತೀನಿ, ಹೇಳಿ ಮತ್ತೆ ಹೇಳಿದ್ದೀನ ಎಂದು ನನ್ನನ್ನು ಹೇಳ್ತಾ ಇದೆಯಾ, ಸಿಟ್ಟು ಮಾಡ್ಕೊಳ್ತಾನೆ. ಏಕೆ ಮನಸ್ಸಿನಲ್ಲಿ ಕುಳಿತಿದೆ, ಅದು ಬೇಕು ಬೇಕು ಬೇಕು, ಬರಬೇಕು ಬರಬೇಕು ಬರಬೇಕು, ಕೂತಿಬಿಟ್ಟಿದೆ, ಬಂದಿಲ್ಲ ಅಂದರೆ ಮನಸ್ಸಿಗೆ ಬೇಜಾರು. ಮತ್ತು ಕುರ್ಚಿ ಬಂತಲ್ಲ, ಕುರ್ಚಿಕ್ಕಿನ ಹಿಂದೆ ಇಲ್ಲದೇ ಇರುವಾಗ ಕುರ್ಚಿ ಬೇಕು ಕುರ್ಚಿ ಬೇಕು ಕುರ್ಚಿ ಬೇಕು ಅಂದ್ಕೊಂಡು, ಕುರ್ಚಿ ಬಂದ ನಂತರ ಸುಖವಾಯ್ತಲ್ಲ, ಆ ಸುಖವೆಲ್ಲಿ ಹೋಯಿತು, ಆ ಸುಖವೆಲ್ಲಿ ಹೋಯಿತು? ಈಗ ಇನ್ನೊಂದು ಮೇಲೆ ಅಂದರೆ ಮನಸ್ಸು ಯಾವುದು ಇಲ್ಲ ಎಂದು ಕೂತಿರ್ತದೋ ಈಗ ಅದೇ ಬೇಜಾರು ಮಾಡ್ಕೊಳ್ತದೆ, ಕುರ್ಚಿಯ ಸುಖವಿಲ್ಲ, ಈ ಇಲ್ಲದ ವಸ್ತುವಿನ ಬೇಜಾರಾಯಿತು, ಕುರ್ಚಿ ಸುಖ ಇಲ್ಲವೇ ಇಲ್ಲ, ಮತ್ತು ಕುರ್ಚಿ ಕೂತಿದ್ದೀಯಲ್ಲ, ಆ ಕೂತಿದ್ದರೂ ಸುಖವಿಲ್ಲ, ಇಲ್ಲದ ದುಃಖವೇ ಆಗುತ್ತಾ ಇದೆ. ಓಕೆ, ಅವರು ಏನೋ ಈಗ ಪಾ ಅಮ್ಮ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಅಮ್ಮ ಅಪ್ಪ ಆಯ್ತಪ್ಪ ಇವತ್ತು ತರ್ತೀನಿ ಎಂದು ಈಗ ಬೇಜಾರು ಮಾಡ್ಕೊಂಡು, ಅಮ್ಮ ಈ ಒಂದಕ್ಕೋಸ್ಕರ ಎರಡು ದಿವಸ ನಾನು ಮರೆತು ಹೋದರೆ ಏನಾಗುತ್ತೆ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂದಂತೆ, ಏನಪ್ಪ ನೀವು ಹೇಳ್ತೀನಿ, ನೀವು ಹೇಳಿದ್ದೀನಿ ತರ್ತೀನಿ ತರ್ತೀನಿ ಎಂದು, 5 ದಿವಸ ಆಯಿತು ಇವತ್ತು ತರಲೇಬೇಕು, ಇಲ್ಲದಿದ್ದರೆ ನಾನು ಊಟ ಮಾಡಲ್ಲ ಅಂದರೆ, ಆಯ್ತಂದೆ ಇವತ್ತೇ ಹೋಗಿ ತರ್ತಾ, ಆ ಸಂತೋಷ ಪಟ್ಕೊಳ್ತೀನಿ. ಅದು ಎಷ್ಟು ದಿವಸ, 2 ದಿವಸ 3 ದಿವಸ. ಮತ್ತೆ ಇದನ್ನು ಹೇಳ್ತಿದೆ, ಈ ಫ್ಯಾನ್ ಸರಿಯಾಗಿ ಚೆನ್ನಾಗಿದೆ ಆದರೆ ಶಬ್ದ ಮಾಡ್ತಾ ಇದೆ, ಇದು ಬದಲಾಯಿಸಬೇಕಿತ್ತು. ಅದು ಬೇಕು ಅಂದರೆ ಅಪ್ಪ ಈ 5 ದಿವಸ ನನ್ನನ್ನು ಮಾಡಿದ್ದು, ಮತ್ತೆ ಇನ್ನೊಂದಾ ಬೇಜಾರು ಮಾಡ್ಕೊಳ್ತಾನೆ ಮಗ, ಮತ್ತೆ ಈ 5 ದಿವಸ ಆಯಿತು ಇನ್ನೊಂದಾ. ಈಗ ಅವ್ರೇನು ಹೇಳ್ತಾರೆ, ಈಗ ಕೆಲವು ದಿವಸಕ್ಕೆ ಪತ್ನಿ ನೋಡ್ತಾಳೆ, ಏನು ಹೇಳ್ತಾರೆ, ನಾವಿಲ್ಲಿರಬಾರ್ದು, ನಾವು ಬೇರೆ ಮನೆ ನೋಡ್ಕೊಳ್ಳೋಣ, ಹಾಂ ನಿಮ್ಮ ಏನು ಹೇಳ್ತಾರೆ, ಅತ್ತ ಅತ್ತೆ ಅತ್ತೆ ಮಾವ ಇವರನ್ನು ಬೇರೆ ಇಟ್ಟು ನಾವು ಬೇರೆ ಇರೋಣ, ಯಾಕಂದರೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಅಯ್ಯೋ ಅಲ್ಲ ಈಗ ಪ್ರತಿಯೊಂದಕ್ಕೆ ಸಹ ಕೊಡ್ತಾ ಇದ್ದಾರೆ, ಅವ್ರು ಬೇರೆ ಇರೋಣ ಶುರು ಮಾಡ್ತಾರೆ. ಇವ್ರು ಹೇಳ್ತಾರೆ ಅಯ್ಯೋ ಇದೇನು ಬರೀ ಇದೇನು ಮಾಡಬೇಕು, ನಿಮಗೆ ಯಾವ ವಸ್ತುವಿನಿಂದ ಸಂತೋಷವಾಗ್ತದೆ ಹೇಳಿ. ಆದ್ದರಿಂದ ಯಾವುದು ಏನಿರುತ್ತದೋ ನಡೆಯಲಿ, ಒಂದು ಸಲ ಹೇಳು ಬಿಡು ಅಷ್ಟೆ, ಏನಾಗ್ತದೆ ನಡೆಯಲಿ, ಏನಾಗ್ತದೆ ನಡೆಯಲಿ, ಏನಿದೆ ನಡೆಯುತ್ತದೆ, ಏನಿದೆ ಏ ಹೇ ಯಾವುದು ಹೇಗಿದ್ದದೋ ಹಾಗೆ ನಡೆಯುತ್ತೆ, ಹಾಗೆ ನಡೆಯುತ್ತೆ, ಚಿಂತೆ ಬೇಡ. ಇದು ವೈರಾಗ್ಯ. ಆಸಕ್ತಿ ಇದ್ದರೆ ಅದರಿಂದ ಸುಖಕ್ಕಿಂತ ಇಲ್ಲ ಎನ್ನುವುದು ಹೆಚ್ಚು ದಿವಸ,
ಬಂದ ನಂತರ ಸುಖ ಎರಡು ದಿವಸ, ಮೊದಲು ಇರಲಿಲ್ಲ ಇರಲಿಲ್ಲ, ಅದಕ್ಕೋಸ್ಕರ ಕಾಯ್ತಾ 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 10 ದಿವಸ, ಬೇಜಾರು ಮಾಡಿಕೊಡ್ತಾ 11 ದಿವಸ, ಬಂದ ನಂತರ 20 ದಿವಸ, ಬೇಜಾರು ಮಾಡಿಕೊಂಡರೆ ಬರ್ತದೆ, ಬಂದ ನಂತರ 2 ದಿವಸ ಇರುತ್ತದೆ, 3ನೇ ದಿವಸದಿಂದ ಇನ್ನೊಂದು ಇದು ಇಲ್ಲ ಅಂತಾಗುತ್ತೆ. ಅಂದರೆ 20 ದಿವಸ ಮತ್ತೆ ಅದಿಲ್ಲ ಅದಿಲ್ಲ ಎನ್ನುವುದು ಇನ್ನೊಂದು 10 ದಿವಸ ದುಃಖ. ಅಂದರೆ 30 ದಿವಸದಲ್ಲಿ 28 ದಿವಸ ದುಃಖ, 2 ದಿವಸ ಸುಖ ಅಲ್ಲ. ಆಸೆಯಿಂದ 2 ದಿವಸನೇ ಸುಖ, 28 ದಿವಸ ದುಃಖ. ಅದರಿಂದ ಆಸೆ ಒಳ್ಳೆಯದಾ ವೈರಾಗ್ಯ ಒಳ್ಳೆಯದಾ? ವೈರಾಗ್ಯವೇ ಒಳ್ಳೆಯದು. ವೈರಾಗ್ಯದಿಂದ 30 ದಿವಸ ನಿಶ್ಚಿಂತವಾಗಿರುತ್ತದೆ, ಏನೋ ಇರುತ್ತದೆ ನಡೆಯಲಿ, ಇದ್ದದ್ದು ಇರುತ್ತದೆ ಇಲ್ಲದ್ದು ನಡೆಯುತ್ತೆ, ಯಾವುದೋ ಇರುತ್ತದೆ ಯಾವುದೋ ಹಾಕ್ಕೊಂಡು ಕೂತಿರ್ತಿ ನಡೆಯುತ್ತದೆ, ಅದೇ ಬೇಕೆಂದೇ ನಿಯಮ. ನೀವು ಕುರ್ಚಿ ಇಲ್ಲದೆ ನಾವು ಕುರ್ಚಿ ಇಲ್ಲದೆ ಹೇಗಾಗುತ್ತದೆ ನೀವು ನೋಡಿ. ಒಂದು ದಿವಸ ನೀವು ಪ್ರತಿಜ್ಞೆ ಮಾಡಿ ಕುರ್ಚಿ ಇಲ್ಲದೆ ನೋಡಿಕೊಂಡು, ನಾವು ಕೂತಿರಲ್ಲವಾ ಕುರ್ಚಿ ಇಲ್ಲದೆ ನಾನು ಕೂತಿರ್ತೀನಿ, ಎಷ್ಟೋ ವರ್ಷ ಆಯಿತು, ಈಗಲೂ ಹಾಗೆ ಕೂತಿರ್ತೀನಿ, ಈಗಲೂ ಕೂತಿರ್ತೀನಿ ಅಲ್ಲಿ ನೋಡಿ, ಕುರ್ಚಿಯನ್ನು ಬಳಸಲು ನನ್ನ ಕಡೆಗೆ ಕೂತಿರ್ತೀನಿ ಸ್ವಲ್ಪ ಹೊತ್ತು. ಇನ್ಫ್ಯಾಕ್ಟ್ ಕುರ್ಚಿ ಇಲ್ಲದಿದ್ದರೆ ಒಳ್ಳೆಯದು, ಸ್ವಲ್ಪ ಹೊತ್ತು ಕೂತಿರ್ಬೋದು, ಸ್ವಲ್ಪ ಹೊತ್ತು ಕಾಲು ಚಾಚಬಹುದು, ಕೊಲ್ಲು ಸೇರ್ತು ನಿಂತಿರ್ಬೋದು, ಸ್ವಲ್ಪ ಹೊತ್ತು ವಾಕಿಂಗ್ ಹೆಚ್ಚಾಗ್ತದೆ. ನೀವು ಹಾಗೆ ಕೂತಿದ್ದರೂ ವ್ಯಾಯಾಮ ಆಗಲ್ಲ, ಸ್ವಲ್ಪ ಎದ್ದು ಹೋಗ್ತಾ ಇವೆ ಅಂದರೆ ಒಂದು 1/2 ಗಂಟೆಗೆ ಯಾವುದೋ ಪುಸ್ತಕ ಬೇಕು ಎದ್ದು ಹೋಗ್ತೀನಿ, ಮತ್ತೆ ಇನ್ನೊಂದು ಪುಸ್ತಕ ಬೇಕು ಎದ್ದು ಹೋಗ್ತೀನಿ, ಮತ್ತೆ ಏನೋ ನೋಡ್ಲಿಕ್ಕೆ ಹೋಗ್ತೀನಿ, ಮತ್ತೆ ಏನೋ ಮಾತಾಡಿಸ್ತೀನಿ, ಇದರಿಂದ ಮತ್ತೆ 1/2 ಗಂಟೆ ಇಡುತ್ತಾ ಇರುತ್ತೆ, ಏನಾಗಲ್ಲ, ಕಾಲಿಗೆ ಯಾವ ನೋವಾಗಲ್ಲ, ಎಲ್ಲ ಚೆನ್ನಾಗಿ, ಯಾವುದೂ ಇಲ್ಲ ಎಂದು ಚಿಂತೆ ಇಲ್ಲ. ಆಯ್ತಲ್ಲ, ಈ ಕುರ್ಚಿ ಬೇಕು ಅಂದರೆ ಎಲ್ಲಿಂದ ತರಬೇಕು? ಇದೇ ಅಭ್ಯಾಸ ಆಗಿದೆ ನಾನು, ಎಲ್ಲಿ ಹೋದರೂ ನಿಂತಿದ್ದು, ಏನಿಲ್ಲ ಜಾಗ ಕೊಟ್ಟರೆ ಇಲ್ಲೇ ಕೂತಿರ್ತೀವಿ, ಅಷ್ಟು ನಡೆಯುತ್ತದೆ ಕೆಲಸ. ಅಂದರೆ ಯಾವುದು ಹೇಗಿದೆಯೋ ಹಾಗೇ ನಡೆಯುತ್ತಾ ಇರುವುದೇ ಭಗವಂತ ಹೇಳಿದ್ದು ನಿರ್ಗುಣ ಅಂದರೆ ಇದು. ನನಗಿದು ಬೇಕು ಅಂದರೆ ಒಂದು ವಸ್ತುವಿಗೆ ಸಿಕ್ಕಾಕ್ಕೊಂಡಿದ್ದೇನೆ, ಯಾವ ವಸ್ತು ಇದ್ದರೆ ಅದು, ಇದಿದ್ದರೆ ಹೀಗೆ, ಅದಿದ್ದರೆ ಹಾಗೆ, ಯಾವುದು ಹೇಗಿದ್ದರೆ ಅದರ ಜೊತೆಗೆ ಅಡ್ಜಸ್ಟ್ ಆಗ, ಅದರ ಜೊತೆಗೆ ಅಡ್ಜಸ್ಟ್ ಆಗ ಅಲ್ಲ. ಜನರೇನು ಹೇಳ್ತಾರೆ, ಟಿ ವಿ ಇಲ್ಲದೆ ಇರೋಕ್ಕಾಗಲ್ಲ, 2 ದಿವಸ ಟಿ ವಿ ಇಲ್ಲ. ಅಯ್ಯೋ, ನಾವು 2 ದಿವಸ ಇದ್ದೀವಿ ಟಿ ವಿ ಇಲ್ಲದೆ ಹೇಗಿರ್ತೀವಿ? 2 ದಿವಸಕ್ಕೆ ನಾವು ಎಷ್ಟು ತಿಂಗಳಾದರೂ ವರ್ಷಗಟ್ಟಲೆ ಆಯಿತು ನಾವು ಟಿ ವಿ ನೋಡಿ, ಹೀಗೆ ಇರ್ತೀವಿ ನಾವು, ಎಷ್ಟೋ ವರ್ಷ ಆಯಿತು ಟಿ ವಿ ಇಲ್ಲದೆ ನಡೆಯುತ್ತಾ ಇದೆ, ಸೆಲ್ ಫೋನ್ ಇಲ್ಲದೆ ನಡೆಯುತ್ತದೆ ಅಲ್ಲ. ಜನರಿಗೆ ಚಮಚ ಇಲ್ಲದೆ ಹೇಗೆ ನಡೆಯೋದು ಅಂತ ಹೇಳ್ತಾರೆ, ಚಮಚ ಇಲ್ಲದೆ ನಿಮ್ಗೆ 1 ಲೋಟದಿಂದ ನಡೆಯುತ್ತದೆ. ಹೌದು, ಹೇಗೆ ನೀವು ಸಕ್ಕರೆ ಆಗಲಿ ಹೇಗಾದರೆ ಹೇಗೆ ಅಂದರೆ ನಡೆಯುತ್ತದೆ, ನೀವು ಯೋಚನೆ ಮಾಡ್ಕೊ. ಅದೇ ಬೇಕು ಅಂತ ಆಗ್ರಹ ಇಟ್ಕೊಂಡ್ರೆ ಎಲ್ಲ ತೊಂದರೆ, ಅದು ಬೇಡ, ಯಾವುದಿದ್ದರೆ ಅದರಿಂದ ಇನ್ನೊಂದು ಲೋಟ ಇರುತ್ತದೆ, ಅದನ್ನು ತಿರುಗಿಸಿ ನಡೆಯುತ್ತದೆ ಅಷ್ಟೇ, ಯಾವುದಿದ್ದರೆ ಅದರಿಂದಲೇ ನಡೆಯುತ್ತದೆ. ಇದು ಬೇಕು ಅಂದಲ್ಲ, ನೀವು ಯಾವುದೇ ವಸ್ತು ಇಲ್ಲದೆ ನಡೆಯುತ್ತದೆ ನೋಡಿ, ನಾವೆಲ್ಲ ನಡೆಸ್ತಾನೆ ಇದ್ದೀವಲ್ಲ, ನಡೆಯುತ್ತಾನೆ, ಇಷ್ಟು ದಿವಸ ನಡೆಸಿದ್ದೇವೆ, ಇಷ್ಟು ಒಂದಲ್ಲ ವರ್ಷದಿಂದ ನಡೆಯುತ್ತಾ ಇದೆ, ಇನ್ನೂ ನಡೆಯುತ್ತದೆ. ಇದು ಬೇಕು ಎಂದೇನಿಲ್ಲ, ಹೇಗೂ ಬರುತ್ತದೆ, ಆ ಸಂದರ್ಭಕ್ಕೆ ಯಾವುದು ಆಗುತ್ತದೆ ಯಾವುದು ನಡೆಯುತ್ತದೆ, ಇದು ಹೇಳಿದ್ದಾರೆ ಜನರು. ಅದರಿಂದ ಯಾವುದು ಬೇಕೋ ಯಾವುದು ಯಾವುದು ಇರಲೇಬೇಕು, ಇಲ್ಲದಿದ್ದರೆ ನಡೆಯಲ್ಲ ಎಂದು ಆಗ್ರಹ ಬೇಡ. ಇದು ಭಾರತೀಯರಿಗೆ ಚೆನ್ನಾಗಿತ್ತು, ಈ ಸಂಸ್ಕೃತಿ ಸನ್ಯಾಸಿಗಳಿಗೆ ಅಲ್ಲ, ಲೌಕಿಕರಿಗೂ ಹಾಗೆ ಇತ್ತು. ಅದಕ್ಕಾಗಿ ನಮ್ಮ ಹಳ್ಳಿ ಜನರು ಕರೆಂಟ್ ಇರಲಿ ಹೋಗಲಿ ಇನ್ನೇನಾಗಲಿ, ಆ ಒಂದು ಬಸ್ ಸಿಗಲ್ಲ ಅಂದರೆ ಜನರು ಹೋಗುತ್ತಿದ್ದರು, ಕೆಲಸ ಮಾಡ್ಕೊಳ್ತಿದ್ದರು. ಈ ಕಾಲದಲ್ಲಿ ಎಷ್ಟು ವಿದೇಶಿ ಸಂಸ್ಕೃತಿ ಬಂತಂದರೆ, ಕರೆಂಟ್ ಇಲ್ಲದಿದ್ದರೆ, ಕರೆಂಟ್ ಹೋದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲ, ಯಾವುದೋ ಒಂದು ಹೋದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸ್ನಾನ ಮಾಡೋಕ್ಕೆ ಅವರಿಗೆ ಶವರ್ ಬೇಕು, ಶವರ್ ಇಲ್ಲಾಂದರೆ ಹೇಗೆ ಸ್ನಾನ ಮಾಡಬೇಕು ಗೊತ್ತಾಗಲ್ಲ. ಹೇಳಿದ್ದೀನಲ್ಲ ಹಿಂದೆ ನಾನು, ಮತ್ತೊಂದು ಸಲ ಹೇಳಲ್ಲ, ಸ್ನಾನ ಮಾಡೋದು ಗೊತ್ತಾಗಲ್ಲ. ಒಂದು ದೊಡ್ಡ ಬಕೆಟ್ನಲ್ಲಿಟ್ಟರು, ಮಗ್ಗುಗಳಿಟ್ಟರು, 4 ಬಕೆಟ್ ತುಂಬಿದ್ದರೂ ಹೇಗೆ ಸ್ನಾನ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ವಿದೇಶಿಯನು ಶವರ್ ಕೆಲಸ ಮಾಡ್ತಾ ಇಲ್ಲ, ಯಾಕಂದರೆ ಶವರ್ ಅಂದರೆ ನೀರು ಮೇಲೆವರೆಗೆ ಬರಬೇಕು, ಅಷ್ಟು ಮೇಲಕ್ಕೆ ಬರ್ತಾ ಇಲ್ಲ. ಯಾವುದೋ ಒಂದು ಸಲ ನೀರಿನ ಪ್ರಾಬ್ಲಮ್ ಇತ್ತು ಒಂದು ಸಿಟಿಯಲ್ಲಿ, ಅದೇನು ಹೇಳಿದೆ, ಬಕೆಟ್ 4 ಬಕೆಟ್ಗಳು ತುಂಬಿದರು, ದೊಡ್ಡ ದೊಡ್ಡ ಬಕೆಟ್ಗಳು, ಮಗ್ಗಿಟ್ಟರು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ಬಕೆಟ್ ಎತ್ತಿ ಎತ್ತಿ ಕೆಲವು ಸಲ ಜಾರಿ ಏನೋ ಆಗಿ ತುಂಬ ಸ್ನಾನ ಮಾಡಿಕೊಂಡು ಎಲ್ಲ ಆದ ನಂತರ ಹೇಳಿದರು, ನಿಮಗೆ ನಮ್ಮ ಮನೆಯಲ್ಲಿ ಹೇಗಿತ್ತು, ನಿಮಗೆಲ್ಲ ಅನುಕೂಲವಾಗಿತ್ತಾ ಅಂದರೆ, ಓ ಚೆನ್ನಾಗಿತ್ತು, ಒಂದು ಚಿಕ್ಕ ಬಕೆಟು, ದೊಡ್ಡ ಬಕೆಟ್ ಇಟ್ಟಿದ್ದೀರಿ, ಚಿಕ್ಕ ಬಕೆಟ್ನಿಂದ ಮೇಲೆ ತಲೆ ಮೇಲೆ ಹಾಕ್ಕೊಂಡೆ, ದೊಡ್ಡ ಬಕೆಟ್ನಿಂದ ಕಾಲು ಮೇಲೆ ಹಾಕ್ಕೊಂಡೆ, ನೀವು 2 ಬಕೆಟ್ಗಳು ಇಟ್ಟಿದ್ದೀರಿ, ನಿಮಗೆ ಅನುಕೂಲವಾಯಿತು. ನಾನು ಬೊಂಬೈಯಲ್ಲಿದ್ದೆ, ಬೇರೆ ದಿಲ್ಲಿಯಲ್ಲಿದ್ದೆ, ಅವರೆಲ್ಲ ದೊಡ್ಡ ಬಕೆಟ್ಗಳೇ ಇಟ್ಟರು, ತುಂಬ ಕಷ್ಟವಾಯಿತು ಎಂದು ಹೇಳಿದರು. ಇವಳು ಹೇಳಿದರು, ಲೇಡಿ ಒಂದು ಮಗ್ಗಿತ್ತಲ್ಲ ಎಂದು ಹೇಳಿದರು. ಆ ಎಂದು ಹೇಳಿದ, ಮಗ್ಗಿತ್ತಲ್ಲ ಎಂದು ಹೇಳಿದ, ಅವ್ರಿಗೆ ಅರ್ಥವಾಗಲಿಲ್ಲ, ಮಗ್ಗಂದ್ರೆ ಏನು, ಹೇಗೆ ಬಳಸಬೇಕು, ಮಗ್ಗನಿಂದ ಹೀಗೆ ಮಾಡಿಕೊಳ್ಳಬೇಕು, ಅವ್ರಿಗೆ ಗೊತ್ತೇ ಇಲ್ಲ. ಏಕೆ ಅಮೆರಿಕಾ ಪದ್ಧತಿಯಲ್ಲಿ ಶವರೇ ಅಭ್ಯಾಸ ಆಗಿದ್ದರೆ ಇನ್ನೊಂದು ಗೊತ್ತಿಲ್ಲ. ಈಗ ಭಾರತೀಯರಿಗೆ ಸಿಟಿ ಜನರಿಗೆ ಅದೇ ಆಗ್ತಾ ಇದೆ, ಕೆಲವು ಪದ್ಧತಿಗಳನ್ನೇ ಬಳಸಿ 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 ಅದೇ ಕರೆಂಟೇ ಅಲ್ಲವಾಗ್ತದೆ. ಕರೆಂಟ್ ಇಲ್ಲದಿದ್ದರೆ ಇನ್ನೊಂದು ಒಂದು ಆಲ್ಟರ್ನೇಟಿವ್ ಗೊತ್ತೇ ಇಲ್ಲ ನಮಗೆ, ದೀಪ ಗೀಪ ಗೊತ್ತೇ ಇಲ್ಲ, ಎಲ್ಲ ಕರೆಂಟೇ. ಕರೆಂಟ್ ಇಲ್ಲ ಅಂದರೆ ಅಯ್ಯೋ 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 ಇಲ್ಲ ಇಲ್ಲ ಇಲ್ಲ, ದೊಡ್ಡ ನ್ಯೂಸ್ ಆಗಿಬಿಡ್ತದೆ, ಅಯ್ಯೋ ಕರೆಂಟ್ ಇಲ್ಲ ಇಲ್ಲದಂದ್ರೆ ಆಯಿತು.
ಭಾರತೀಯರಿಗೆ ಯಾವುದಿಲ್ಲದಿದ್ದರೂ ಕೆಲಸ ನಡೆಯುತ್ತದೆ, ಯಾವುದಿಲ್ಲದಿದ್ದರೂ ನಡೆಯುತ್ತದೆ, ಇನ್ನೊಂದಿನಿಂದ ಆಲ್ಟರ್ನೇಟಿವ್ ಇರುತ್ತಾರೆ. ಹಳ್ಳಿ ಜನರು ಪೂರ್ವಕಾಲದಲ್ಲಿ ಯಾವುದು ಇಲ್ಲದಿದ್ದರೆ ಯಾವ ಕೆಲಸ ನಿಂತಿರಲ್ಲ, ನಡೆಯುತ್ತದೆ, ಯಾವುದಿದ್ದರೂ ನಡೆಯುತ್ತದೆ. ಇಲ್ಲಿ ನೀರಿಲ್ಲ, ಅಲ್ಲಿಗೆ ಹೋಗ್ತೀವಿ, ಹಾಂ, ಇಲ್ಲಿ ಪಂಪ್ ಬರಲ್ಲ, ಬಾವಿಗೆ ಹೋಗ್ತೀವಿ, ಅದಿರಲ್ಲ, ನದಿಗೆ, ಕೆರೆಗೆ ಹೋಗ್ತೀವಿ, ನದಿಗೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಬರ್ತೀವಿ, ಬೋರ್ವೆಲ್ ಇರುತ್ತೆ, ಅಲ್ಲಿ ಮಾಡ್ಕೊಂಡು ಬರ್ತೀವಿ, ಅಷ್ಟೇ ನಡೆಯುತ್ತದೆ. ಯಾವುದಿಂದ ಅಂದರೆ ಒಂದು ದಿವಸ ಎರಡು ದಿವಸ ನಡೆಯುತ್ತದೆ ಏನಿದೆ. ಹಾಗೆ ನಮಗೆ ಬಗೆ ಬಗೆ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಅಭ್ಯಾಸವಿರುವುದರಿಂದ ನಮಗೆ ಯಾವುದು ತೊಂದರೆ ಅನಿಸಲಿಲ್ಲ. ಅದಕ್ಕಾಗಿ ಸನ್ಯಾಸಿಗಳೇ ಅಲ್ಲ, ಗೃಹಸ್ಥರು ಚೆನ್ನಾಗಿ ಅಡ್ಜಸ್ಟ್. ನಾವು ನದಿಗೆ ಹೋಗಿದ್ದೇವೆ, ಗೋದಾವರಿ ನದಿ, ಅಲ್ಲೇ ಸ್ನಾನ, ಅಲ್ಲೇ ಅಡುಗೆ ಮಾಡ್ತಾರೆ ಅಂದ್ಕೊಂಡೆ. ಅಲ್ಲಿ ಏನು ಪಾತ್ರಗಳಿಲ್ಲ, ಹೇಗೆ ಮಾಡ್ತಾರೆ, ಯಾವುದೋ ಒಂದೆರಡು ಪಾತ್ರಗಳು ತಂದರು. ಊಟಕ್ಕೆ ಹೇಗೆ ಮಾಡ್ತಾರೆ, ಎಲೆಗಳು ಸಿಕ್ಕಿತು, ಏನೋ ಸಿಕ್ಕಿತು, ಏನೋ ಸಿಕ್ಕಿತು, ಏನೇನೋ ಅಲ್ಲಿಂದ ಅಲ್ಲಿಂದ ಕಾಡು, ಏನೋ ತಂದಿದ್ದು, ಏನೋ ಮಾಡಿಸಿದ್ದು, ಓಹೋ ಹೇಗೆ ಮಾಡ್ತಾರಾ ಎಂದು ಗೊತ್ತಾಯಿತು. ಏನಿದ್ದರೆ ಅದೇ ನಡೆಯುತ್ತದೆ, ಏನೋ ತರ್ತೀವಿ, ಏನೋ ಮಾಡ್ತೀವಿ. ಬಡಿಸುವುದಕ್ಕೆ ಏನಿಲ್ಲ, ಒಂದು ಏನೋ ಮರದ ಏನೋ ಇಂಥ ಇಷ್ಟು ತುಂಡು ತಂದರು, ಅದನ್ನೇ ಒಂದು ಸ್ಪೂನ್ ಮಾಡಿಬಿಟ್ರು, ಅದನ್ನೇ ಬಡಿಸಿಬಿಟ್ರು, ಏನೋ ನಡೆಯುತ್ತದೆ ಅಷ್ಟೇ. ಯಾವುದು ನಡೆಯುತ್ತದೆ, ನಡೆಯಲ್ಲ ಎಂದಿಲ್ಲ. ಹಾಗೆ ಇದು ಭಾರತೀಯರ ಪದ್ಧತಿ ಇತ್ತು. ಏನೆಂದರೆ ಹೇಗಿದ್ದರೆ ಅದರಿಂದ ಜೊತೆಗೆ ಅಡ್ಜಸ್ಟ್ ಆಗಿಬಿಡೋದು. ಈಗ ವಿದೇಶಿ ಸಂಸ್ಕೃತಿ ಬಂತು, ಇದಕ್ಕೆ ಇದೇ ಬೇಕು, ಕುರ್ಚೆ ಬೇಕು, ಟೇಬಲೇ ಬೇಕು. ಕುರ್ಚಿ ಟೇಬಲ್ ಇರೋದ್ರಿಂದ ಅಯ್ಯೋ ಹೇಗೆ ಊಟನೇ ಮಾಡೋಕ್ಕಾಗಲ್ಲ, ಕೂತಿರೋಕ್ಕೆ ಆಗಲ್ಲ, ಎಲ್ಲ ನಡೆಯಲ್ಲ. ಈಗ ಅಂಗಡಿಗೆ ಹೋಗಿ ಕುರ್ಚಿ ತರಲೇಬೇಕು, ಇಲ್ಲದ ನಡೆಯಲ್ಲ. ಇದು ವಿದೇಶಿ ಬುದ್ಧಿ ಬಂತು ಅಲ್ಲ, ಇದೇ ಬೇಕು, ಇದೇ ಬೇಕು, ಇದಿಲ್ಲದಿದ್ದರೆ ಕೆಲಸನೇ ಇಲ್ಲ. ಅದೊಂದೇ ಒಂದು ಒಂದು ವಸ್ತುವಿಗೆ, ಒಂದು ಆಕಾರಕ್ಕೆ ನಾವು ಸಿಕ್ಕಾಕ್ಕೊಂಡಿದ್ದೇವೆ, ಒಂದು ಪದಾರ್ಥಕ್ಕೆ ಸಿಕ್ಕಾಕ್ಕೊಂಡಿದ್ದೇವೆ. ಭಾರತೀಯರು ಹಾಗಲ್ಲ, ಯಾವ ಪರಿಸ್ಥಿತಿಯಲ್ಲೂ ಹೊಂದಿಕೊಳ್ತಾರೆ. ಇದೇ ವೈರಾಗ್ಯ. ಏಕೆ ಭಗವಂತ ಅನಂತ ಸೃಷ್ಟಿ ಮಾಡಿದ, ನಾಮರೂಪಗಳು ಎಷ್ಟೋ ಇವೆ, ಆದ್ದರಿಂದ ಒಂದಕ್ಕೆ ಸಿಕ್ಕಾಕ್ಕೊಳ್ಳುವುದು ಅಲ್ಲ. ಅನೇಕ ರೂಪಗಳು ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ, ಯಾವುದಿದ್ದರೆ ಅದರ ಜೊತೆಗೆ. ಇದು ನಿಜವಾದ ವೈರಾಗ್ಯ, ಇದು ನಿಜವಾದ ಭಕ್ತಿ, ಇದು ಭಗವಂತನ ಮೂಲ ಸ್ವರೂಪವನ್ನು ತಿಳ್ಕೊಳ್ಳುವ. ಜನರು ಇದು ಕಲಿಯಬೇಕು ಅಲ್ಲವೇ. ವೈರಾಗ್ಯ ಅಂದರೆ ಏನು ಮಾಡಬೇಕು ಹೇಳ್ತಾರೆ. ಏನು ಮಾಡಬೇಕಂದ್ರೆ ಇಷ್ಟೆಲ್ಲ ಹೇಳಬೇಕಾ? ಇವತ್ತು ನೋಡಿ ಮುಕ್ಕಾಲು ಗಂಟೆ ಇದೇ ಹೇಳಿದ್ದೇವೆ. ವೈರಾಗ್ಯ ಅಂದರೆ ಏನು? ವೈರಾಗ್ಯ ಎಂದು ಹೇಳಿದ್ದು ಜೀವನಕ್ಕೆ ಹೊಂದಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಜನರಿಗೆ, ಈಗ ಹೊಂದಿಸಿಕೊಳ್ಳಬೇಕು. ನಿರ್ಗುಣ ಅಂದರೆ ಅದೇ ಮೂಲ ಪರಮಾತ್ಮನನ್ನಿಟ್ಕೊ, ಸಚ್ಚಿದಾನಂದ ಸ್ವರೂಪ, ಸರ್ವ ಸದ್ಗುಣಗಳಿವೆ, ಎಲ್ಲ ಗುಣಗಳಿವೆ, ಯಾವುದು ಬೇಕೋ ಅದಿದೆ. ನೀವು ಯಾವುದು ಬೇಕು ಅಂದರೆ ಅದು ಇಲ್ಲದ್ದಿಲ್ಲ. ನಿಮ್ಮ ಮನಸ್ಸಿಗೆ ಯಾವುದು ಬಂದರೆ ಅದು ಪರಮಾತ್ಮನೇ. ನೀವು ಯಾವುದು ಮನಸ್ಸು ಯೋಚನೆ ಮಾಡಿಕೊಂಡು ಸುಂದರವಾಗಿರುತ್ತಾನೆ ಅದು ಪರಮಾತ್ಮ. ಶಕ್ತಿ ಇದೆ ಅದು ಪರಮಾತ್ಮ, ಪ್ರೇಮ ಇದೆ ಅದು ಪರಮಾತ್ಮ, ದಯ ಇದೆ ಅದು ಪರಮಾತ್ಮ, ಎಲ್ಲ ಹತ್ತಿರವಿದ್ದ ಸರ್ವವ್ಯಾಪಕವಾಗಿದ್ದಾನೆ ಅದು ಪರಮಾತ್ಮ. ನೀವು ಯಾವುದು ಯೋಚನೆ ಮಾಡಿಕೊಂಡ್ರೆ ಹಾಗೇ ಇದ್ದಾನೆ. ನಿಮಗೆ ಯಾವ ಮನಸ್ಸಿಗೆ ಯಾವುದು ಬಂದರೆ ಅದು ಇದ್ದೇ ಇದ್ದಾನೆ, ಆ ಸದ್ಗುಣ ಇದ್ದೇ ಇದೆ. ನೀವು ಯೋಚನೆ ಮಾಡಿಕೊಂಡಿರುವ ಯಾವ ಗುಣವು ಈ ಕೊರತೆ ಇದೆ ಪರಮಾತ್ಮನಲ್ಲಿ, ಈ ಗುಣವಿಲ್ಲ ಎಂದು ಹೇಳೋಕ್ಕಾಗಲ್ಲ. ನೀವು ಯಾವುದೇ ಯೋಚನೆ ಮಾಡ್ಕೋ ಅದಿದ್ದೇ ಇದೆ, ಯಾವುದೇ ಮಾಡ್ಕೋ. ಏಕೆಂದರೆ ಪರಮಾತ್ಮನಲ್ಲಿ ಇರುವಕ್ಕಿಂತ ನಮ್ಮ ಬುದ್ಧಿ ಕಡಿಮೆನೇ ಮಾಡ್ತದೆ, ಯೋಚನೆ ಹೊರತು ಹೆಚ್ಚು ಮಾಡೋಕ್ಕಾಗಲ್ಲ. ಏಕೆಂದರೆ ಅದರಲ್ಲಿ ಇಲ್ಲದಿಲ್ಲವೇ ಇಲ್ಲ, ಎಲ್ಲ ಇರುತ್ತದೆ. ಹಾಗೆ ಅದು ಪರಮಾತ್ಮ ಸ್ವಭಾವ. ಆದ್ದರಿಂದ ನಿರ್ಗುಣ ಅಂದರೆ ಇದು. ಯಾವುದು ಒಂದಕ್ಕೆ ಸಿಕ್ಕಿಸಿದರೆ ಸಗುಣ, ತಪ್ಪೇನಿಲ್ಲ. ಒಂದು ಇಟ್ಕೊಂಡ್ರೂ ಅದು ಇಷ್ಟ, ನಿಮಗೆ ಒಂದೇ ಇಷ್ಟ ಇಟ್ಕೊ, ಒಂದಿನಲ್ಲೇ ವಿಶೇಷ ಪ್ರೀತಿ ಇದೆ ಇಟ್ಕೊ, ಪರವಾಗಿಲ್ಲ. ಆದರೆ ಇದು ಬಿದ್ದು ಹೋದರೆ ಅಯ್ಯೋ ಪರಮಾತ್ಮ ಬಿದ್ದು ಹೋದ ಎಂದು ಹೇಳಬೇಡಿ. ಇನ್ನೊಂದು ರೂಪದಲ್ಲಿ ಇದ್ದಾನೆ, ಇನ್ನೊಂದಿನಲ್ಲಿದ್ದಾನೆ, ಇನ್ನೊಂದಿನಲ್ಲಿದ್ದಾನೆ, ಎಲ್ಲದರಲ್ಲಿಯೂ ಇರುತ್ತಾನೆ. ಪರಮಾತ್ಮಕ್ಕೆ ಯಾವ ಧೋಕ ಇಲ್ಲ, ಯಾವ ಧಕ್ಕೆ ಇಲ್ಲ, ಅದು ಪರಮಾತ್ಮ. ಈಗ ಧ್ರುವ ಆರಾಧನೆ ಮಾಡಿದ, ಭಗವಂತ ಕಂಡು ಬಂದ, ಮನಸ್ಸಿನಲ್ಲಿತ್ತು ನನಗೆ ಅದೇ ಬೇಕು ಅದೇ ಬೇಕು, ಇನ್ನು ನನ್ನನ್ನು ಕೀಳಾಗಿ ನೋಡಿದ್ದಾರೆ, ನನ್ನನ್ನು ಕೀಳಾಗಿ ನೋಡಿದ್ದಾರೆ, ನನ್ನನ್ನು ಅಪಮಾನ ಮಾಡಿದ್ದಾರೆ, ಸಿಂಹಾಸನ ಮೇಲೆ ಕೂರಿಸಲ್ಲ, ನನಗೆ ಸಿಂಹಾಸನ ಬೇಕು, ನಮ್ಮ ತಮ್ಮನಿಗಿಂತ ದೊಡ್ಡ ಆಸನ ಬೇಕು, ಎಲ್ಲರಿಗಿಂತ ಹೆಚ್ಚಿನ ಸ್ಥಾನ ಬೇಕು. ಆಯ್ತಪ್ಪ, ಎಲ್ಲರಿಗಿಂತ ಹೆಚ್ಚಿನ ಸ್ಥಾನ, ಮೇಲೆ ಮಟ್ಟದ್ದು ಬ್ರಹ್ಮಲೋಕ ಸ್ಥಾನ ಕೊಟ್ಟೆ ನಿನಗೆ. ಇಹಲೋಕದಲ್ಲಿ ರಾಜ್ಯಪಾಲನ, ನಿಮ್ಮ ಅಪ್ಪನ ರಾಜ್ಯ ನಿಮಗೆ ಸಿಕ್ಕುತ್ತದೆ, ಚಕ್ರವರ್ತಿ ಆಗಿಬಿಡ್ತೀವಿ, ಸಕಲ ಭೂಮಂಡನಿಗೆ ಭೂಮಂಡಲಕ್ಕೆ ರಾಜ. ಇಹಲೋಕದಲ್ಲಿ ಈ ಭೂಲೋಕ ರಾಜ್ಯವೆಲ್ಲ ಸಿಕ್ಕಿಬಿಡುತ್ತದೆ, ಶರೀರ ಬಿಟ್ಟ ನಂತರ ನಿನಗೆ ಮೇಲೆ ಮಟ್ಟದ ಉನ್ನತ ಪದ ಸಿಗ್ತದೆ. ಆಯಿತು, ಕೊಟ್ಟೆ ಅಂತ ಹೇಳಿ ಸಂತೋಷ ಪಟ್ಕೊಂಡ. ಏನು ಆಗ್ರಹ ಸಾಧಿಸಿಕೊಂಡೆ ಎಂದು ಅನಿಸಿತು. ಆದರೆ
ನಂತರ ಅನಿಸಿತು, ಅಯ್ಯೋ ಭಗವಂತನ ದರ್ಶನ ಮಾಡಿಕೊಂಡು ನಾನು ಕೇಳ್ಕೊಂಡಿದ್ದು ಏನದು, ಈ ಅಲ್ಪ ವಸ್ತುವೇ ಕೇಳ್ಕೊಂಡು ಸಾಕ್ಷಾತ್ ಭಗವಂತನನ್ನೇ ಏಕೆ ಕೇಳ್ಕೊಂಡಬಾರ? ಆವಾಗ ಯೋಚನೆ ಬಂದಿಲ್ಲ, ಏಕೆ ಬಂದಿಲ್ಲ ಹೇಳಿ? ಆಗ್ರಹ. ಆಗ್ರಹ ಏಕೆ ಬಂತು? ಆಗ್ರಹ ಏಕೆ ಬಂತು? ಆರಾಧನ ಅಲ್ಲ, ಆರಾಧನದಲ್ಲಿ ಆಗ್ರಹ ಇಲ್ಲ, ಕೇಳಿಕೊಳ್ಳುವ. ಭಗವಂತನ ದರ್ಶನ ಕೊಟ್ಟಾಗ ಈ ವಸ್ತು ಬೇಕೆಂದು ಕೇಳಿಕೊಂಡುವುದು ಬೇರೆ, ಕೇಳಿಕೊಂಡುವಾಗ ಮನಸ್ಸು ಇದೇ ಬೇಕೆಂದು ಏಕೆನಿಸಿತು ಆಗ್ರಹ. ಆಗ್ರಹ ಏಕಿತ್ತು ಹಿಂದೆ? ನನಗೆ ತಾಯಿ ಅಲ್ಲಿ ಆಸನ ಮೇಲೆ ನನ್ನನ್ನು ಕೂರಿಸಲಿಲ್ಲ, ಅದು ಮನಸ್ಸಿಗೆ ಗಾಯವಾಯಿತು, ನನಗೆ ಹೀಗಾಯಿತು, ಪೌರುಷಾಭಿಮಾನ. ಆಗ್ರಹಕ್ಕೆ ಕಾರಣ ಪೌರುಷ. ಪೌರುಷ ಏಕೆ ನೊಂದುಕೊಂಡ? ಏಕೆ ನೊಂದುಕೊಂಡ? ಆಸಕ್ತಿ ಇತ್ತು, ಅದೇ ಬೇಕು ಅದೇ ಬೇಕೆಂದು ಆಸಕ್ತಿ ಇತ್ತು. ಅಯ್ಯೋ ನನಗೆ ಅದು ಸಿಗಲಿಲ್ಲ, ಸಿಗದಿದ್ದರೆ ಏನಾಯಿತು? ಇನ್ನೊಂದು ವಸ್ತು ಸಿಕ್ಕಿತಲ್ಲ, ಆಡ್ಕೋ ಸಾಕು. ನಾರದ ಹೇಳಿದ, ಏನಪ್ಪ ಆಡಿಕೊಳ್ಳುವುದಕ್ಕೆ ಬೇಕಾದಷ್ಟು ವಸ್ತುಗಳಿವೆ, ಈಗ ಬೇಡ ಅಂದರೆ ನಂತರ ಕೂರಿಸ್ತಾನೆ. ಈಗ ತಮ್ಮ ಕೂರ್ತಿದ್ದಾನೆ ತೊಡೆ ಮೇಲೆ, ನಂತರ ತಮ್ಮ ಅಲ್ಲೇ ಇರ್ತಾನೆ, ಎಷ್ಟೊತ್ತು ಇರ್ತಾನೆ? ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಹೋಗ್ತಾನೆ, ಅಲ್ಲೇ ಇರ್ತಾನೆ 24 ತಾಸು ಅಥವಾ 365 ದಿವಸ ಅಲ್ಲೇ ಕೂತಿರ್ತಾನೆ ತೊಡೆ ಮೇಲೆ. ಅವ್ರು ಚಿಕ್ಕ ಮಗು, ಆಟ ಆಡೋದಕ್ಕೆ ಬೇರೆ ಕಡೆ ಹೋಗ್ತಾನೆ, ಆವಾಗ ತೊಡೆ ಖಾಲಿ ಇರ್ತದೆ, ನೀವು ಹೋಗಿ ಕೂತಿರ್ಬೋದು, ಅಪ್ಪ ಸಂತೋಷ ಪಟ್ಕೊಳ್ತು ಅಲ್ವಾ? ಅದು ಒಂದೇ ಏಕೆ ಆಗಲ್ಲ? ಏಕೆ ನನಗೆ ನೊಂದುಕೊಂಡ, ನನಗೇಕೆ ಕೂರಿಸಲ್ಲ, ನನ್ನೇಕೆ ಕೂರಿಸಲ್ಲ, ಅಯ್ಯೋ ನನಗೆ ಅನ್ಯಾಯವಾಯಿತು, ಅಯ್ಯೋ ನನಗೆ. ಆ ಕೊರತೆ, ಆ ಮನಸ್ಸಿನಲ್ಲಿರುವ ಕೊರತೆಯಿಂದ ನಿಮಗೆ ಗಾಯವಾಯಿತು, ಗಾಯದಿಂದ ಪೌರುಷ ಬಂತು, ಪೌರುಷದಿಂದ ಆಗ್ರಹ. ಎಲ್ಲಿಂದ ಎಲ್ಲಿಗೆ ಹೋಯಿತು ನೋಡಿ, ಮೂಲ ಎಲ್ಲಿ? ಆಗ್ರಹ ಏಕೆ ನನಗೆ ಅದೇ ಬೇಕು ಎಂದು ಪೌರುಷ ಇತ್ತು, ಪೌರುಷ ಏಕೆ ಇತ್ತು? ಮನಸ್ಸು ನೊಂದುಕೊಂಡಿತು, ಮನಸ್ಸೇಕೆ ನೊಂದುಕೊಂಡಿತು? ನನಗದು ಬೇಕು 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 ಬೇಕನ್ನುವುದು ಕೆಲವೊಮ್ಮೆ ಸಿಗಲಿಲ್ಲ, ಏನಾಗ್ತದೆ? ಇನ್ನೊಂದು ಸಿಕ್ಕಿತಲ್ಲ, ಯಾವುದಿದ್ದರೆ ಅದು ಇರುತ್ತದೆ, ಇನ್ನೊಂದಿದ್ದರೆ ಇನ್ನೊಂದು ಆಗ್ತದೆ, ಯಾವುದಿದ್ದರೆ ಅದರ ಜೊತೆಗಿರಬೇಕು ಅಲ್ಲ, ಇದೇ ಬೇಕು, ನಾನು ಇದೇ ಬೇಕು, ತೊಡೆ ಮೇಲೇ ಕೂತಿರಬೇಕು, ಇನ್ನೊಂದಂದರೆ ಬೇಡ. ಅದಕ್ಕೆ ಅಲ್ಲೇನು ಆಸಕ್ತಿ, ಆಸಕ್ತಿಯಿಂದ ನೊಂದುಕೊಂಡ, ನೊಂದುಕೊಂಡರೆ ಪೌರುಷ ಬಂತು, ಪೌರುಷದಿಂದ ಆಗ್ರಹವಾಯಿತು, ಆಗ್ರಹದಿಂದ ಭಗವಂತನ ದರ್ಶನವಾದರು. ಅದೇ ಕೇಳಿಕೊಂಡ ನಮ್ಮ ಎಲ್ಲರದೂ ಇದೆ, ಎಲ್ಲರೂ ಇದೇ ಮಾಡ್ಕೊಳ್ತಾರೆ. ಆದ್ದರಿಂದ ಆಗ್ರಹ ಬಿಟ್ಟರೆ, ಆಗ್ರಹ ಬಿಡಬೇಕಂದರೆ ಪೌರುಷ ಬಿಡಬೇಕು, ಪೌರುಷ ಬಿಡಬೇಕಂದರೆ ಯಾವುದೋ ಬೇಕು ಎಂದು ಹೇಳ್ತೀವಿ, ಯಾವುದೋ ಪ್ರಯತ್ನ ಮಾಡ್ತೀವಿ, ಕೆಲವೊಮ್ಮೆ ಸಿಗ್ತದೆ ಕೆಲವೊಮ್ಮೆ ಸಿಗಲ್ಲ, ಏನು ವ್ಯತ್ಯಾಸ? ಎಲ್ಲರಿಗೂ ಆಗ್ತದೆ, ನಿಮಗೂ ನಮಗೂ ಮಹಾತ್ಮರಿಗೂ ಜ್ಞಾನಿಗಳಿಗೂ ಭಕ್ತರಿಗೆ ಭಗವಂತನಿಗೆ ಎಲ್ಲರಿಗೂ ಆಗ್ತದೆ. ಎಲ್ಲರಿಗಾಗುವುದು ನಿಮಗೆ ಒಬ್ಬನಿಗೆ ಆಗಿದ್ದಂತೆ ಏಕೆ ಬೇಜಾರಪ್ಪ? ನಿಮಗೆ ಯಾವುದೋ ಒಂದು ಬೇಕೆಂದು ಹೇಳಿದೆ ಅವ್ರು, ಅಲ್ಲ ಅಲ್ಲ ನನ್ನಲ್ಲಿ ಕೂತಿರಬಹುದು ಅಂದರೆ, ಅಲ್ಲಲ್ಲ ಕುರ್ಚಿ ಅವ್ರಿಗೋಸ್ಕರ ಇಟ್ಟಿದ್ದೆ, ನೀವು ಇಲ್ಲಿ ಅಲ್ಲಿ ಹೋಗೋದು, ನನ್ನನ್ನು ಹೀಗೆ ಅಪಮಾನ ಮಾಡಿದೆ. ಯಾರಾದರೂ ಬಂದರೆ ಹಾಗೆ ಮಾಡ್ತಾನೆ. ಈಗ ಯಾವ ವಿ ಐ ಪಿಗೋಸ್ಕರ ಕುರ್ಚಿ ಇಟ್ಟರೋ, ಒಂದು ವಿ ಐ ಪಿಗೋಸ್ಕರ ಕುರ್ಚಿ ಇಟ್ಟಿದ್ದೇವೆ, ನೀವಲ್ಲ ಕೂತಿರಬಾರ್ದು, ನೀವು ಅಲ್ಲಿ ಹೋಗೋ, ಕುರ್ಚಿ ಇಲ್ಲ, ಅದು ಕುರ್ಚಿ ಯಾವುದು ಖಾಲಿ ಇಲ್ಲ ಅಂದರೆ ಕೆಳಗೆ ಕೂತರು, ಅದು ವಿ ಐ ಪಿಗೋಸ್ಕರ ಇಟ್ಟಿದ್ದೇವೆ ನಿಮಗಲ್ಲ ಎಂದು. ಇನ್ನೊಂದು ದಿವಸ ಆ ವಿ ಐ ಪಿಗೆ ಇಂಥದ್ದೇ ಆಗುತ್ತದೆ ಅಲ್ಲವೇ? ಅವನಿಗೆ ಇನ್ನೊಂದು ಫಂಕ್ಷನ್ಗೆ ಹೋದರೆ ಇನ್ನೊಂದು ವಿ ಐ ಪಿ ಕಿಟ್ಟು ಇವರನ್ನು ಎಬ್ಬಿಸಿಬಿಡ್ತಾರೆ. ಎಲ್ಲರಿಗೂ ಆಗುತ್ತದೆ. ಏಕೆ ನಿಮಗೆ ಆ ಕುರ್ಚಿಯಲ್ಲಿ ಕೂರಿಸುವಕ್ಕೆ ಬಿಡದಿದ್ದರೆ ಏಕೆ ಅಷ್ಟು ಬೇಜಾರು? ಆಗ್ರಹ ಮನಸ್ಸಿನಲ್ಲೇ ಏಕೆ ಕುಳಿತಿದೆ? ಆಯಿತು ಬೇಡ ಎಂದು ಹೇಳಿದ್ರೆ ಆಯ್ತು, ಇನ್ನೊಂದು ಕಡೆ ಕೂತಿರ್ತೀವಿ, ನಡೆಯುತ್ತದೆ. ಇದು ನೀವು ಹಗುರವಾಗಿ ತಗೊಂಡರೆ ನೊಂದುಕೊಂಡಿಲ್ಲ, ನೊಂದುಕೊಂಡಿಲ್ಲ ಅಂದರೆ ಗಾಯವಾಗಲಿಲ್ಲ, ಅದೇ ಗಾಯವಾಗಲಿಲ್ಲ ಅಂದರೆ ಪೌರುಷವಾಗಲಿಲ್ಲ, ಪೌರುಷವಿಲ್ಲ ಅಂದರೆ ಆಗ್ರಹವಿಲ್ಲ, ನನಗಿದೇ ಬೇಕು ಎಂದಿರಲಿಲ್ಲ. ಯಾವುದಿದ್ದರೆ ನಡೀತದೆ ಅಷ್ಟೆ, ಪ್ರಪಂಚ ನಡೀತದೆ, ಯಾವುದನ್ನಿಲ್ಲಲ್ಲ ಸುಮ್ಮನೆ ನಡೀತದೆ. ಇದು ನಿಜವಾದ ವೈರಾಗ್ಯ. ಅಂದರೆ ಈಗ ಅವರು ಸಿಂಹಾಸನ ಮೇಲೆ ಕೂರಿಸಲಿಲ್ಲ ಅಂದರೆ ಇವರಿಗೆ ಏನಿಲ್ಲವೇ ಇಲ್ಲ ಎಂದಾಗ್ತದೆ. ಇವತ್ತು ಇಲ್ಲ, ಮಗ ಕೂತಿದ್ದಾನೆ ತಮ್ಮ, ನಂತರ ಇನ್ನೊಂದು ದಿವಸ ಕೂತಿರ್ತಾನೆ, ಏನಿದೆ ಇದು ನೋಡಿ. ನಿಜವಾಗಿ ಇವರು ಹೋಗಿ ತಪಸ್ಸು ಮಾಡಿ ಬಂದ, ತಮ್ಮ ಯಾವುದೋ ಕಾರಣದಿಂದ ಕಾಡುಕೆ ಹೋದ, ಆಯಿತು ತಮ್ಮ ಸತ್ಯ ಹೋದ. ಇವರು ಧ್ರುವ ಇಷ್ಟು ತಪಸ್ಸು ಮಾಡದಿದ್ದರೂ, ಅದೇನು ಧ್ರುವ ಪದವಿ ಪಡ್ಕೊಳ್ಳದಿದ್ದರೂ ಈ ಪಟ್ಟಾಭಿಷೇಕ ಇವನಿಗೆ ಆಗುತ್ತಿತ್ತು. ತಮ್ಮ ಹೋಗುತ್ತಿದ್ದೆ, ಏಕೆಂದರೆ ಹೇಳ್ತಿದ್ದೆ ಆಯುಷ್ ಇಲ್ಲ, ಹೆಚ್ಚು ಇಲ್ಲ ತಮ್ಮನಿಗೆ, ತಮ್ಮನಿಗೆ ಆಯುಷ್ ಹೆಚ್ಚು ಇಲ್ಲ. ಅವರು ಹೋದ ಕಾಡಿಗೆ, ಸತ್ಯ ಹೋದ. ಇವರು ತಪಸ್ಸು ಮಾಡದಿದ್ದರೂ, ಭಗವಂತನ ವರ ಪಡ್ಕೊಳ್ಳುತ್ತಿದ್ದರೂ ಈ ಪಟ್ಟಾಭಿಷೇಕ ಇವನಿಗೆ ಆಗುತ್ತಿತ್ತು, ಧ್ರುವನಿಗೆ ಆಗುತ್ತಿತ್ತ? ಮರಿ ಸುಮ್ಮನೆ ಆಗ್ರಹವಾಯ್ತಾ? ಸುಮ್ಮನೆ ಆಗ್ರಹವಾಯ್ತಾ? ಅದೇ ನಯ್ಯೋ ನನಗೆ ಸಿಗಲ್ಲ ಅನ್ಕೊಳ್ಳು, ಸ್ವಲ್ಪ ಸ್ವಲ್ಪ ಕೆಲವು ದಿವಸ ನಿಂತಿರಪ್ಪ, ನಿನಗೆ ಬರುತ್ತದೆ. ಕೆಲವು ದಿವಸ ನಂತರ ಸುಮ್ಮನೆ ಇದ್ದರೆ ಅದೇ ಇನ್ನೊಂದು ರೂಪವಾಗಿ ಯಾವುದೋ ಒಂದು ಬಂದೇ ಬಿಡ್ತದೆ, ಯಾವುದೋ ಬರ್ತದೆ. ಯಾಕೆ ಹಾಗೆ ಇರಬೇಕು? ಹಗುರವಾಗಿರಬೇಕು. ಇದು ಇಲ್ಲದೆ ಈ ಒಂದು ಸಲನೆ ನನ್ನನ್ನು ತೊಡೆ ಮೇಲೆ, ಅಪ್ಪ ತೊಡೆ ಮೇಲೆ ಕೂರಿಸಲಿಲ್ಲ ಎಂದು ಆಗ್ರಹದಿಂದ ಹೋಗಿ 6 ತಪಸ್ಸು ಮಾಡಿ ನನಗೆ ಧ್ರುವ ಪದವಿ ಈ ಲೋಕದಲ್ಲಿ ಇದು ಎಲ್ಲ ಪಡ್ಕೊಂಡು ಬಂದ,
ಈಗನಿಸುತ್ತಾ ಇದೆ, ಅಯ್ಯೋ ಸಿಕ್ಕಿರುವ ವಸ್ತುಗಳು ಅಲ್ಪ, ಅದಕ್ಕಾಗಿ ಇನ್ನೂ ಅಭಿಮಾನ ಆಸಕ್ತಿ ಕೋಪ ಹೋಗಲಿಲ್ಲ, ಆ ಪೌರುಷ ಹೋಗಲಿಲ್ಲ, ಆ ಜೀವಭಾವ ಹಾಗೆ ಇಟ್ಕೊಂಡ. ತಮ್ಮ ಕಾಡಿಗೆ ಹೋದ ಸುದ್ದಿ ಬಂತು, ಅಯ್ಯೋ ತಮ್ಮ ಸತ್ತು ಹೋದ, ಯಾರೋ ಗಂಧರ್ವಾದಿಗಳು ಯುದ್ಧ ಮಾಡಿದ್ದಾರೆ. ಈಗ ಸಿಟ್ಟು ಮಾಡಿಕೊಂಡು ಈಗ ತನ್ನ ಸೈನ್ಯ ತಗೊಂಡೇ ಹೋದ ಧ್ರುವ, ಹೋಗಿ ಅವರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಗಂಧರ್ವರ ಜೊತೆಗೆ ಯುದ್ಧ ಮಾಡಿ ಏನು ಮಾಡಿದ, ಯಾರು ನನ್ನ ತಮ್ಮನನ್ನು ಅವರ ಜೊತೆಗೆ ಯುದ್ಧ ಮಾಡಿ ಸತ್ತು ಹೋದ, ತಮ್ಮ ಸುಮ್ಮ ಸುಮ್ಮನೆ ಸಾಯಿಸಲಿಲ್ಲ. ಆದ್ದರಿಂದ ಯುದ್ಧದಲ್ಲಿ ನನ್ನ ತಮ್ಮನನ್ನು ಸಾಯಿಸಿಸ್ತಾರಾ, ನಾನು ನಿಮ್ಮನ್ನು ಬಿಡಲ್ಲ ಎಂದು ಎಲ್ಲರನ್ನು ಸಾಯಿಸುವುದು, ಒಬ್ಬರನ್ನು ಒಬ್ಬರನ್ನು ಯುದ್ಧದಲ್ಲಿ ಸಾಯಿಸುವುದು ಶುರು ಮಾಡಿದ. ಆವಾಗ ಮನು ಬಂದು ಹೇಳ್ತಾನೆ, ಮನು ಅಂದರೆ ತನ್ನ ಪೂರ್ವ ರಾಜ, ಬಂದು ಹೇಳ್ತಾನೆ, ಅಲಂವತ್ಸಾತಿ ರೋಷೇಣ, ಇದೇ ಹೇಳುತ್ತಾ ಇದ್ದೀವಲ್ಲವೇ ನಾವು ಹಿಂದಿನ ಪಾಠದಲ್ಲಿ, ಇದು ಹೇಳುತ್ತಾ ಇದ್ದೆ, ಅಲಂವತ್ಸ ಅತಿರೋಷೇಣ ತಮೋದ್ವಾರೇಣ ಪಾಪನ. ಅತಿರೋಷ ಅತಿ ಕೋಪ, ಅತಿ ಆಗ್ರಹ, ಅತಿ ಆಗ್ರಹದಿಂದ ಅತಿ ಕೋಪ, ಅತಿ ಕೋಪ ಅತಿ ಆಗ್ರಹ ಬೇಡ. ಏನ ಪುಣ್ಯ ಜನಾನೇತಾನ ಬಧೀತ್ ಸ್ವಮನಾಗಸಃ. ಎಲ್ಲರೂ ತಪ್ಪು ಮಾಡಲಿಲ್ಲ, ಏಕೆ ನಾಸ್ಮತ್ ಕುಲೋಚಿತಂ ತಾತ ಕರ್ಮೈ ತತ್ ಸದ್ವಿಗರ್ಹಿತಂ. ಒಬ್ಬನು ತಪ್ಪು ಮಾಡಿದ್ದರೆ ಎಲ್ಲರನ್ನು ಸಾಯಿಸಿಬಿಡುವುದು ಅಷ್ಟು ದ್ವೇಷ ಒಳ್ಳೆಯದಲ್ಲಪ್ಪ. ನಮ್ಮ ಪೂರ್ವಜರು ಯಾರೂ ಮಾಡಲಿಲ್ಲ, ನಮ್ಮ ಹಿಂದಿನವರನ್ನು ನೋಡಿಕೊಂಡು ಅವರು ಮಾಡಿದ್ದೇ ಮಾಡು, ಅಂದರೆ ಏನೋ ಸ್ವಲ್ಪ ಕೋಪ ಕಡಿಮೆ ಮಾಡುವುದಕ್ಕೆ ಏನೋ ಒಂದು ಉಪಾಯ ಹೇಳ್ತಾ ಇದ್ದಾರೆ. ಹಿಂದಿನವರು ಮಾಡಲಿಲ್ಲ, ಎಲ್ಲರೂ ಮಾಡಲಿಲ್ಲ, ನೀವು ಒಬ್ಬನೇ ಏಕೆ ಮಾಡೋದಪ್ಪ ಅಂದರೆ, ಆಯ್ತಾಯ್ತು ಅವರು ಹಾಗೆ ನಾನು ಇರ್ತೀನಿ ಅಂತ ಕೋಪ ಬಿಟ್ಕೊಳ್ತಾರೆ. ಹಾಗೆ ಯದುಪದೇವ ವಧೋ ಯದುಪದೇವಾನಾಂ ಆರಬ್ಧಸ್ತೆ ಕೃತೈನ ಸಾಂ ನನ್ವೇಕಸ್ಯಾಪರಾಧೇನ ಪ್ರಸಂಗಾತ್. ನನ್ವೇಕಸ್ಯಪರಾಧೇನ ಪ್ರಸಂಗಾತ್ ಬಹವೋ ಹತಾಹ. ಒಬ್ಬನು ತಪ್ಪು ಮಾಡಿದರೆ, ಒಬ್ಬನು ನಿಮ್ಮ ತಮ್ಮನನ್ನು ಸಾಯಿಸಿದ, ಅದು ಯುದ್ಧದಲ್ಲಿ, ಈಗ ಅವರ ಜಾತಿ ಎಲ್ಲವನ್ನು ನಾಶ ಮಾಡ್ತೀನಿ ಎಂದು ಇಷ್ಟು ಜನರನ್ನು ಸಾಯಿಸಿಬಿಟ್ಟಿದೆವಪ್ಪ. ಭ್ರಾತೃವದಾಭಿ ತಪ್ತೇನ ತ್ವಯಾಂಗ ಭ್ರಾತೃವತ್ಸಲ ನಾಯಂ ಮಾರ್ಗೋ ಹಿ ಸಾಧೂನಾಂ. ಸಜ್ಜನರು ಸಾಧುಗಳು ಈಗ ಮಾಡಲ್ಲ. ಸಾಧುಗಳೆಂದರೆ ಯಾರು? ಏನಾದರೂ ವೇಷ ಹಾಕ್ಕೊಂಡ್ರೆ ಸಾಧು? ಆ ಒಂದು ಮನಸ್ಸು. ಯಾವ ಮನಸ್ಸು ಸಾಧು? ಆಗ್ರಹ ಮಾಡಲ್ಲ, ಪೌರುಷ ಇಟ್ಕೊಳ್ಳಲ್ಲ, ಕ್ಷಮ ಇಟ್ಕೊಳ್ತದೆ ಅದು ಸಾಧು. ಪೌರುಷ ಮಾಡಲ್ಲ, ಕ್ಷಮ ಇಟ್ಕೊಳ್ತಾರೆ ಅವರು ಸಾಧುಗಳು. ಆದ್ದರಿಂದ ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷಿಕೇಶಾನುವರ್ತಿನಾಂ. ಭಗವಂತ ಭಕ್ತರಿಗೆ ಸಾಧುಗಳು ಹೀಗೆ ಆಗ್ರಹ ಪೌರುಷ ಮಾಡಲ್ಲ. ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತವೈಶಸಂ. ಪಶು ಹಾಗೆ ಇಷ್ಟು ಆಗ್ರಹ ಅವರ ಮೇಲೆ, ವೆಂಜನ್ಸ್ ಹೇಳ್ತೀವಿ ನೋಡಿ, ಹಾಗೆ ಮಾಡೋದು ಛಲ. ಛಲ ಅಂದರೆ ದುರಾಗ್ರಹ, ಛಲ ಅಷ್ಟು ಮಾಡಬಾರದು. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ವರಿಂ ಹರಿಂ ಭವನ್. ಬಗೆ ಬಗೆ ರೂಪಗಳಿರುತ್ತವೆ ನೋಡಿ. ಅದೇ ತಮ್ಮನಿಂದ ನಿಮಗೆ ತೊಂದರೆ ಆಯಿತು, ಅದೇ ಅಪ್ಪದಿಂದಲೇ ತೊಂದರೆ ಆಯಿತು, ಅದೇ ಮಲತಾಯಿಯಿಂದಲೇ ತೊಂದರೆ ಆಯಿತು, ಈಗ ಮಲತಾಯಿ ನಿನ್ನನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಅಲ್ಲವೇ. ನೀವು ತಪಸ್ಸು ಮಾಡಿಕೊಂಡು ಭಗವಂತನ ಅನುಗ್ರಹ ಪಡ್ಕೊಂಡ ನಂತರ ತಾಯಿ, ಆ ಮಲತಾಯಿ ನಿನ್ನನ್ನು ಆಧರಿಸಿದ್ದಾಳೆ. ತಮ್ಮ ನಿನ್ನನ್ನು ಆಲದಿಸಿ ನಿನಗೆ ಪಟ್ಟಾಭಿಷೇಕ ಮಾಡಿ ತಮ್ಮ ನಿಮಗೆ ಸೇವಕನಾಗಿದ್ದಾನೆ. ಅದೇ ಅಪ್ಪ ನಿನ್ನನ್ನು ಅಯ್ಯೋ ಪಟ್ಟಾಭಿಷೇಕ ಬಿಟ್ಟು ತಮ್ಮ ಮಗನನ್ನು ಎಷ್ಟೋ ಆಧರಿಸಿದ್ದಾನೆ. ಅವರೇ ಒಂದು ಸಲ ಮಾಡ್ತಾರೆ, ಒಂದು ಸಲ ಅವರೇ ಬದಲಾಯಿಸ್ತಾರೆ, ಯಾರ ಮೇಲೆ ಏಕೆ ದ್ವೇಷ? ಅದು ಹೇಳೋದು. ಆದ್ದರಿಂದ ಸರ್ವಭೂತಾತ್ಮ ಭಾವೇನ, ಇವರೆಲ್ಲರೂ ನಿಮಿತ್ತ ಮಾತ್ರ, ಕೆಲವೊಮ್ಮೆ ಬೇಡ ಹೇಳ್ತಾರೆ, ಕೆಲವೊಮ್ಮೆ ಅವರೇ ಬಂದು ಮಾತಾಡಿಸ್ತಾರೆ. ಆದ್ದರಿಂದ ಎಲ್ಲರೂ ತಾತ್ಕಾಲಿಕವಾಗಿ ಆ ಕ್ಷಣದಲ್ಲಿ ಆ ಮೂಡಿನಲ್ಲಿ ಏನೋ ಹೇಳ್ತಾರೆ, ಇನ್ನೊಂದು ಮೂಡಿನಲ್ಲಿ ಸರಿಯಾಗಿ ಮಾತಾಡ್ತಾರೆ, ಆ ಮೂಡಿನಲ್ಲಿ ಏನೋ ಸಿಟ್ಟು ಮಾಡ್ಕೊಳ್ತಾರೆ, ಇನ್ನೊಂದು ಮೂಡಿನಲ್ಲಿ ಸರಿಯಾಗಿ ಮಾತಾಡ್ತಾರೆ. ಆದ್ದರಿಂದ ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯಾಪ ದುರಾರಾಧ್ಯಂ ವಿಷ್ಣೋಸ್ತತ್ಪರಮಂ ಪದಂ. ಅದರಿಂದ ನಿಜವಾದ ಭಕ್ತ, ಭಗವಂತನ ಭಕ್ತ, ಯಾವ ವಿಷಯಗಳಿಗೆ ಜನರ ಬಗೆ ಬಗೆಯಾದ ನಡತೆ ಇರುತ್ತದೆ, ಬಗೆ ಬಗೆ ಮೂಡುಗಳು, ಬಗೆ ಬಗೆ ಮಾತುಗಳು ಜನರು ಮಾಡ್ತಾರೆ, ಮಾಡಿದ್ದೆಲ್ಲ ಮನಸ್ಸಿಗೆ ಕೆಡಿಸ್ಕೊಳ್ಳದೆ, ಮನಸ್ಸಿಗೆ ಹತ್ತಿಸ್ಕೊಳ್ಳದೆ, ಹೃದಯಕ್ಕೆ ಗಾಯ ಮಾಡಿಕೊಳ್ಳದೆ, ಇದು ಒಂದು ಮೂಡಿನಲ್ಲಿದ್ದಾರೆ ಹೀಗೆ ಹೇಳ್ತಾರೆ, ನಂತರ ಅವರೇ ಮರ್ತು ಹೋಗ್ತಾರೆ, ಮುಂದುವರಿಬೇಕು ಅಷ್ಟೇ, ಮುಂದುವರಿಯಬೇಕು. ಮನಸ್ಸಿನಲ್ಲಿ ಇಟ್ಕೊಳ್ಳಬಾರದು, ಗಾಯ ಮಾಡಿಕೊಳ್ಳಬಾರದು, ಪೌರುಷ ಆಗ್ರಹ ಮಾಡಿಕೊಳ್ಳಬಾರದು, ಸುಮ್ಮನೆ. ಎಲ್ಲಿ ಪೌರುಷ ಆಗ್ರಹವಿಲ್ಲವೋ, ಮನಸ್ಸು ಗಾಯ ಮಾಡಿಕೊಳ್ಳಲ್ಲವೋ, ಮನಸ್ಸು ಎಷ್ಟು ನಿಶ್ಚಿಂತವಾಗಿ ಹಗುರವಾಗಿ ಆನಂದವಾಗಿರುತ್ತದೆ ನೋಡಿ, ಅದು ದೊಡ್ಡದು. ಮನಸ್ಸು ಆಗ್ರಹವಿಲ್ಲದೆ, ಗಾಯಗೊಳ್ಳದೆ, ಪೌರುಷ ಬಿಟ್ಟುಕೊಳ್ಳದೆ ಪ್ರಸನ್ನವಾಗಿರುತ್ತದೆ ನೋಡಿ. ಯಾವುದು ಪರಿಸ್ಥಿತಿ ಹೇಗಿದೆಯೋ ಅದರ ಜೊತೆಗೆ ಹೊಂದಿಕೊಳ್ತಾ ಮುಂದುವರಿಯುತ್ತದೆ, ಅಂಥ ಮನಸ್ಸು ನಿಜವಾದ ದೊಡ್ಡದು. ಎಲ್ಲ ಸಾಧನಗಳಿಗಿಂತ ಆ ಮನಸ್ಸು ದೊಡ್ಡದು.
ಮಹನೀಯರು ಭಕ್ತರ ಮನಸ್ಸು, ಜ್ಞಾನಿಗಳ ಮನಸ್ಸು ಹೇಗಿರುತ್ತದೆ ಅಂದರೆ ಇದು ಇದು ಎಲ್ಲಕ್ಕಿಂತ ಹೆಚ್ಚಿನದು. ನೀವು ಏನೇ ಪಡಕು, ಅಧಿಕಾರ, ಹಣ, ದೊಡ್ಡದು, ಪ್ರಶಂಸಾ, ಕೀರ್ತಿ, ಎಲ್ಲಕ್ಕಿಂತ ಹೆಚ್ಚಿನದು ಈ ಮನಸ್ಸು. ಹೇಳಿದ್ದೆ ನಾನು ಇಷ್ಟೊತ್ತು, ಇವತ್ತೆಲ್ಲ ಒಂದು ಗಂಟೆ ಅದೇ ಹೇಳಿದ್ದೀನಿ. ಆ ಮನಸ್ಸು ಎಲ್ಲಕ್ಕಿಂತ ಹೆಚ್ಚಿನದು, ನಿಜವಾದ ದೊಡ್ಡದ್ದು. ಆ ಮನಸ್ಸು ಪ್ರಶಂಸೆ ಎಷ್ಟು ಮಾಡಿದರೂ ಕಡಿಮೆನೆ, ಏಕೆಂದರೆ ಅದೇ ಅನುಭವಕ್ಕೆ ಬಂದರೆ ಆ ಮನಸ್ಸಿನಲ್ಲಿರುವ ಆನಂದ ಏನೋ ಗೊತ್ತಾಗ್ತದೆ. ಇನ್ನೊಬ್ಬರ ಮೇಲೆ ನಮ್ಮ ಅಪಮಾನ ಮಾಡಿದ್ದಾರೆ ಏನೋ ಹೇಳಿದ್ದಾರೆ, ಹಾಗೆ ಉಪೇಕ್ಷೆ ಮಾಡಿ ಮರೆತು ಹೋಗಿ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮುಂದುವರಿಯು. ಅವರಿಗೆ ಬೇಜಾರಾಗಬಹುದು, ನಾನು ಇಷ್ಟು ಕೊನೆಗೆ ಅಪಮಾನ ಮಾಡಿದೆ, ನಿಮಗೆ ಏನಾಗದಂತೆ ಹೋಗಿಬಿಡು, ಏನಲ್ಲ ನಿಶ್ಚಿಂತವಾಗಿಬಿಡು. ನಿಮ್ಮ ಮನಸ್ಸನ್ನು ನಿಶ್ಚಿಂತವಾಗಿಟ್ಕೋ ಅಲ್ಲವೇ, ನೀವು ನಿಶ್ಚಿಂತವಾಗಿರೋ ಆನಂದವಾಗಿರೋ, ಅದು ಆಗಿದ್ದು ಗೊತ್ತೇ ಆಗಲ್ಲ, ಹೋಗ್ಬಿಡು ಪರವಾಗಿಲ್ಲ. ಮನಸ್ಸು ಎಷ್ಟು ನಿಶ್ಚಿಂತವಾಗಿದೆ, ಆನಂದವಾಗಿದೆ ನೋಡು. ಈ ಆನಂದವನ್ನು ಯಾರು ಕೊಡ್ತಾರೆ, ಯಾರಾದರೂ ಕಿತ್ಕೊಳ್ತಾರೆ? ಯಾರಿಂದ ಕೊಡೋಕ್ಕಾಗಲ್ಲ, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಮ್ಮದು ನಿಮ್ಮ ಹಾಗೆ ನಮ್ಮ ಮನಸ್ಸಿನಲ್ಲಿದೆ. ಪ್ರಪಂಚದಲ್ಲಿ ಏನೇ ಆಗಲಿ, ಯಾವುದು ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ಯಾವುದು ನಮ್ಮನ್ನು ಕಿತ್ಕೊಳ್ಳಲ್ಲ, ಮನಸ್ಸು ನಿಶ್ಚಿಂತವಾಗಿದೆ. ಇದು ಎಷ್ಟು ಆನಂದಕರ ನೋಡು, ಎಷ್ಟು ದಿವ್ಯವಾಗಿದೆ, ಎಷ್ಟು ಹೆಚ್ಚೆಂದು. ಪ್ರಪಂಚದಲ್ಲಿ ಎಲ್ಲ ಲೋಕಗಳಿಗಿಂತ, ಬ್ರಹ್ಮಲೋಕಕ್ಕಿಂತ, ಸ್ವರ್ಗಕ್ಕಿಂತ, ಸಂಪದಕ್ಕಿಂತ, ಐಶ್ವರ್ಯಕ್ಕಿಂತ, ಧ್ರುವ ಪದವಿಗಿಂತ ಹೆಚ್ಚಿಂದಿದೆ. ಆ ನಮ್ಮ ಎಲ್ಲ ಶಾಸ್ತ್ರಗಳು ಇದೇ ಹೇಳ್ತದೆ, ಭಕ್ತರು, ಜ್ಞಾನಿಗಳು, ಮಹನೀಯರು ಪಡ್ಕೊಂಡಿದ್ದು ಇದು. ಇದು ಸಾಕ್ಷಾತ್ ಪರಮಾತ್ಮ ರೂಪವೇ. ಇದನ್ನು ಜನರು ಇಟ್ಕೊಳ್ಳಬೇಕು, ಇದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಏನೇ ಆಗಲಿ ಪರವಾಗಿಲ್ಲ, ನಡೆಯಲಿ. ಆ ಈ ಭಾವದಲ್ಲಿರುವವರಿಗೆ ಭಗವಂತನ ಭಕ್ತಿ ನಿಜವಾಗಿ ಅರ್ಥವಾಗ್ತದೆ. ಇಷ್ಟು ಪಡ್ಕೊಂಡರೆ ಅರ್ಧ ಸಾಧನ ಹಾಗೆ ಬಿಟ್ಟಿತ್ತು, ಇನ್ನೇನು ಭಗವತ್ ಪ್ರಾಪ್ತಿ ಅಲ್ಲೇ ಇದೆ. ಆದ್ದರಿಂದ ಎಲ್ಲ ಕೇಳ್ತಾ ಇದ್ದೀವಿ, ಏನು ಮಾಡಬೇಕು, ನಾವೆಲ್ಲಿದ್ದೇವೆ ಸಾಧನದಲ್ಲಿ, ಏನು ಸಾಧಿಸಬೇಕು, ಎಲ್ಲಿ ಮುಂದುವರಿಯಬೇಕು, ಜನರಿಗೆ ಗೊತ್ತಾಗ್ತಾ ಇಲ್ಲ. ಇದು ಕಲಿಯಬೇಕು, ಇದು ಮುಖ್ಯ. ಇಷ್ಟೆಲ್ಲ ಧ್ರುವನ ಕಥೆ ಹೇಳಿದ್ದು ಏಕೆ? ಭಗವಂತನ ಭಕ್ತಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಹಾಗೂ ಹೋಗಿ 6 ತಿಂಗಳು ಕಠೋರವಾದ ತಪಸ್ಸು ಸಾಧನ ಮಾಡಿದ, ಹಿಂದಿನ ಪಾಠದಲ್ಲಿ ಹೇಳಿದೆ, ಅದೆಲ್ಲ ಒಳ್ಳೆಯದು. ಹೇಗೆ ಒಂದು ಕಾಲಿನಲ್ಲಿ ನಿಂತುಕೊಂಡ, ಊಟ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿದ, ನೀರು ಸ್ವಲ್ಪ ಕುಡಿದ, ಕೇವಲ ಭಗವಂತನ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿಕೊಂಡ, ಅದೆಲ್ಲ ಚೆನ್ನಾಗಿದೆ. ಆದರೆ ಆಗ್ರಹವಿದೆ ನೋಡಿ, ಇದೇ ಬೇಕು, ನನಗದೇ ಬೇಕೆನ್ನುವುದು. ಆ ಆಗ್ರಹ ಮಾತ್ರ ಅವರ ಬುದ್ಧಿಯನ್ನೇ ಹಾಳು ಮಾಡಿತು. ಆ ಆಗ್ರಹದಿಂದಲೇ ಭಗವಂತನ ದರ್ಶನವಾಯಿತು, ಭಗವಂತನ ವರ ಪಡ್ಕೊಂಡ, ಮನೆಗೆ ಬಂದಾಗ ರಾಜ್ಯ ಪಡ್ಕೊಂಡ, ಇನ್ನೇನು ಬೇಕಪ್ಪ? ಧ್ರುವ ಪದವಿ ಸಿಕ್ಕಿತು ಸತ್ತು ಹೋದ ನಂತರ. ಮೊದಲು ಭಗವಂತನ ದರ್ಶನವಾಯಿತು, ನಂತರ ಧ್ರುವ ಪದವಿ ಸಿಕ್ಕಿತು. ಈ ಲೋಕದಲ್ಲಿ, ಇಹಲೋಕದಲ್ಲಿ, ಭೂಲೋಕದಲ್ಲಿ ಚಕ್ರವರ್ತಿ ಆಗಿದ್ದಾನೆ. ಆದರೂ ದುಃಖ ಹೋಗಲಿಲ್ಲ. ತಮ್ಮ ಹೋಗಿ ಸತ್ತು ಹೋದ, ಯುದ್ಧ ಮಾಡಿದ. ಏನು ಮಾಡಿದರೆ, ಯುದ್ಧದಲ್ಲಿ ಒಬ್ಬನ ಸೋಲುತ್ತಾನೆ, ಒಬ್ಬನ ಗೆಲ್ಲುತ್ತಾನೆ, ಏನು ಹೇಳೋಕ್ಕಾಗಲ್ಲ. ಈ ಸಲ ತಮ್ಮ ಸೋತು ಹೋದ, ಅವರು ಸತ್ತು ಸಾಯಿಸಿಬಿಟ್ರು. ಈಗೇನು ಮಾಡಬೇಕು ಅದಕ್ಕೆ? ಈಗ ಅದನ್ನು ಬೇಜಾರು ಮಾಡ್ಕೊಳ್ಬೇಕಾ? ಏಕೆ ಅದಕ್ಕೆ ಏಕೆ ಬೇಜಾರು ಮಾಡಿಕೊಂಡ ಅಂದರೆ, ಹಿಂದಿನ ಅಭ್ಯಾಸ ಇದೆಲ್ಲ, ಆಗ್ರಹ ಮಾಡು, ಆ ಪೌರುಷ ಆಸಕ್ತಿ, ಅದೇ ಅಭ್ಯಾಸ ಇದೆ, ಆ ಸಂಸ್ಕಾರ ಹೋಗಲಿಲ್ಲ. ಈಗ ಈ ಸಲ ಆವಾಗ ತೊಡೆ ಮೇಲೆ ಕೂತ್ಕೊಂಡುವಾಗ ಬೇಡ ಎಂದು ಹೇಳಿದಾಗ ಹೇಗೆ ಬೇಜಾರು ಮಾಡಿಕೊಂಡನೋ ಅದೇ ಬುದ್ಧಿ ಈಗ ತಮ್ಮ ಸತ್ತು ಹೋದಾಗ ಅದೇ ಬೇಜಾರಾಯಿತು ನೋಡಿ. ಆ ಹಿಂದೆ ಯಾವ ಮನಸ್ಸಿನಿಂದ ಬೇಜಾರು ಮಾಡು, ಮನಸ್ಸೇನು ಆಸಕ್ತಿ, ಪೌರುಷ ಅಭಿಮಾನ ಆಸಕ್ತಿ. ಆ ಅಭಿಮಾನ ಆಸಕ್ತಿ, ಯಾವ ಅಭಿಮಾನ ಆಸಕ್ತಿಯಿಂದ ದುಃಖ ಉಂಟಾಯಿತೋ ಅದೇ ಅಭಿಮಾನ ಆಸಕ್ತಿಯಿಂದ ಈಗ ದುಃಖ ಆಗ್ತಾ ಇದೆ. ಏಕೆ? ತಮ್ಮನ್ನು ಸಾಯಿಸಿದ್ದರು, ನಮ್ಮ ತಮ್ಮನ್ನು ಸಾಯಿಸಿದ್ದರು, ನಮ್ಮ ತಮ್ಮನ್ನು ಸಾಯಿಸಿದ್ದರು, ಅದರಿಂದ ನಾನು ಬಿಡ್ತೀರ, ನಾನು ಸಾಯಿಸಿಬಿಡ್ತೀನಿ. ಅದೇ ಪೌರುಷ ಇಲ್ಲಿ, ಅದೇ ಪೌರುಷ ಒಂದು ಸಲ ಆಯಿತು, ಈಗ ಆಯಿತು. ಓಕೆ, ತಮ್ಮ ಬದುಕಿದ ಅಂದ್ಕೊಂಡು ಅಥವಾ ತಮ್ಮ ಏನೋ ಆಯಿತು, ಅದು ಬಿಡಿ, ಮತ್ತೆ ಇನ್ನೊಂದು ಸಲ ಏನೋ ಆಗುತ್ತದೆ, ಮತ್ತೆ ದುಃಖ. ಏಕೆ? ಅದೇ ಬುದ್ಧಿ. ಆ ಅಲ್ಲಿ ತೊಡೆ ಮೇಲೆ ಕೂರಿಸುವಾಗ, ಕೂರಿಸುವಕ್ಕೆ ನಿರಾಕರಿಸಿದಾಗ ಯಾವ ದುಃಖ ಉಂಟಾಯಿತೋ, ಯಾವ ಮನಸ್ಸಿತ್ತೋ, ಅದೇ ಮನಸ್ಸಿನಿಂದ ತಮ್ಮ ಸತ್ತು ಹೋದ ಎಂದ ದುಃಖ. ಅದೇ ಮನಸ್ಸಿದ್ದರೆ ಮುಂದೆ ಇನ್ನೊಂದಾಗುತ್ತದೆ, ಅದೇ ಮನಸ್ಸಿದ್ದರೆ ಇನ್ನೊಂದಾಗುತ್ತದೆ, ಅದೇ ಮನಸ್ಸಿದ್ದರೆ ಇನ್ನೊಂದಾಗುತ್ತೆ. ಈಗ ಇನ್ನೊಂದು 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 ಬರ್ತಾನೆ ಇರ್ತದೆ ಸಂಸಾರ, ಬಿಡಲ್ಲ. ಆ ಒಂದು ಮನಸ್ಸು ದಾಟಿದರೆ ಆವಾಗಲೇ ದುಃಖವಿಲ್ಲ, ಮುಂದೆ ಯಾವುದೇ ಬರಲಿ ದುಃಖವಿಲ್ಲ, 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 ನಡೀತದೆ ನಡೀತದೆ ನಡೀತದೆ. ಅದೊಂದೇ ಮೈಂಡ್ ನೋಡಿ, ಅದೊಂದೇ ಹಾ. ಇದು ಸಾಧಿಸಿಕೊಳ್ಳಬೇಕು, ನಮ್ಮ ಟೈಮ್ ಆಗೇ ಬಿಟ್ಟಿತು, ಏನು ಹೇಳಿ. ಅದರಿಂದ ತಿತಿಕ್ಷಯ, ಕರುಣಯ, ಮೈತ್ರಿಯ, ತಿತಿಕ್ಷ ಇಟ್ಕೋ, ಸಹನಶೀಲತಾ, ಮೈತ್ರಿ, ಕರುಣ ಇಟ್ಕೋ. ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಈ ಹೃದಯವಿದ್ದರೆ ಭಗವಂತನ ಅಖಂಡವಾದ ಅನುಗ್ರಹ, ಅನಂತ ಅನುಗ್ರಹ. ಅಖಂಡ ಅನುಗ್ರಹ ಅಂದರೆ ಏನು? ಭಗವಂತನ ಪ್ರಾಪ್ತಿ ಅಖಂಡ ಅನುಗ್ರಹ. ಭಗವಂತನು ಕೊಟ್ಟಿರುವ ಯಾವುದೋ ಲೋಕ ಅನುಗ್ರಹ, ದಯಾ ವಸ್ತುಗಳು, ಕೀರ್ತಿ ಅಂದರೆ ಅದು ಭಗವಂತನ ಅಲ್ಪ ಅನುಗ್ರಹ. ನಿಮಗೆ ಕೀರ್ತಿ ಬೇಕು ಕೊಡ್ತೀನಿ, ಹಣ ಬೇಕು ಕೊಡ್ತೀನಿ, ಇನ್ನೇನು ಭೋಗ ಬೇಕು ಕೊಡ್ತೀನಿ, ಮಕ್ಕಳು ಬೇಕು ಕೊಡ್ತೀನಿ, ಅಂದರೆ ಏನು?
ಭಗವಂತನ ಅನುಗ್ರಹದಿಂದ ಯಾವುದೋ ಒಂದು ಕೇಳಿಕೊಂಡರೆ ಪರಿಮಿತ ಅನುಗ್ರಹವಾಯಿತು. ಪರಿಮಿತ ಬೇಡ, ಅಖಂಡ ಭಗವಂತನ ಅನುಗ್ರಹ ಅಂದರೆ ಅರ್ಥವೇನು? ನಿಮಗೆ ಪ್ರಪಂಚ ಯಲೋಕ ಪರಲೋಕ ಯಾವುದು ಬೇಡ, ನನಗೆ ನೇರಾಗಿ ಪರಮಾತ್ಮ, ಇದು ಅಖಂಡ ಅನುಗ್ರಹ. ಆವಾಗ ನಮ್ಮ ಮನಸ್ಸು ಅಖಂಡವಾಯಿತು. ಅಂದರೆ ಏನು? ಇದು ಬೇಕು ಇದು ಬೇಡ ಯಾವುದೇ ಇಲ್ಲ, ಯಾವುದೇ ಹೇಗಿದ್ದರೂ ಪರವಾಗಿಲ್ಲ, ಇರಲಿ, ಆಗ್ರಹ ಬಿಟ್ಟಿದ್ದೇವೆ. ವೈರಾಗ್ಯ ಬಂದದ್ದು. ಆ ವೈರಾಗ್ಯದಿಂದಲೇ ಅಖಂಡ ಭಕ್ತಿ ಆಗುತ್ತದೆ, ನಿಷ್ಕಾಮವಾಗುತ್ತದೆ, ಭಗವಂತನ ಅಖಂಡ ಅನುಗ್ರಹ ಸಿಕ್ಕಿಬಿಡುತ್ತದೆ. ಈ ಒಂದೊಂದು ಕಥೆಯಿಂದ ಕಲಿಯತಕ್ಕದ್ದು ನೋಡಬೇಕು. ಕಥೆ ಓದ್ತಾರೆ, ಈ ಕಥೆಯಲ್ಲಿ ಧ್ರುವನ ಕಥೆ ನೀವೆಲ್ಲರೂ ಕೇಳಿರಬಹುದು. ಬಟ್ ಅದರಿಂದ ಏನು ಕಲಿಯಬೇಕು? ಅದು ಸೂಕ್ಷ್ಮ, ಅದು ಮಾನ್ಯ. ಇದೆಲ್ಲ ನಮ್ಮ ಗುರುಗಳು ಹೇಳಿದ್ದೆ, ಸಂಸ್ಕೃತ ವ್ಯಾಖ್ಯಾನಗಳಲ್ಲಿದೆ. ಗುರುಗಳು ಒಬ್ಬರಲ್ಲ, ಅನೇಕ ಗುರುಗಳು, ಅವರಿಂದ ಎಲ್ಲ ತಿಳಿದುಕೊಂಡಾಗ ಹೇಳಿದ್ದೆ. ಆದ್ದರಿಂದ ಕಥೆ ಓದ್ತೀವಿ, ಕೆಲವು ಸೂಕ್ಷ್ಮ ರಹಸ್ಯಗಳಿರುತ್ತವೆ, ಅದು ಗುರುಮುಖದಿಂದಲೇ ಸಿಕ್ಕಿಬಿಡ್ತವೆ. ಆಯ್ತು, ಇವತ್ತು ಮುಗಿಸಿ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.